ನಮಸ್ಕಾರ ವೀಕ್ಷಕರೇ. ಉಡುಪಿಯಲ್ಲಿ ನಡೆದಂಥ ಒಂದು ಚಿಕ್ಕ ಹಿಜಾಬ್ ವಿವಾದ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಜ್ಞಾನ ದೇಗುಲದಲ್ಲಿ ವಿದ್ಯಾರ್ಥಿಗಳ ನಡುವೆ ಎರಡು ಬಣಗಳಾಗಿ ಮಾರ್ಪಟ್ಟಿದೆ. ಬುದ್ಧಿವಂತರ ಜಿಲ್ಲೆ ಉಡುಪಿಯಲ್ಲಿ ಇಂತಹ ಒಂದು ಅಹಿತಕರ ಘಟನೆ ನಡೀತದೆ ಅಂತ ಕನಸಿನಲ್ಲಿಯೂ ಅನ್ಸ್ಕೊಂಡಿರಲಿಲ್ಲ, ಆದರೂ ಕೂಡ ನಡೆದೇ ಹೋಗಿದೆ. ಸೊ ಇಂತಹ ಒಂದು ಘಟನೆ ಬಗ್ಗೆ, ಹಿಜಾಬ್ನ ವಿಷಯದ ಬಗ್ಗೆ ಸೊ ಇವತ್ತು ನಾವು ಮಾತನಾಡಲಿದ್ದೇವೆ. ನನ್ನ ಜೊತೆ ಇದ್ದಾರೆ ಇವತ್ತು ಉಡುಪಿಯ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು. ನೇರವಾಗಿ ಅವರ ಮನೆಗೆ ಬಂದಿದ್ದೇವೆ ಈ ವಿಚಾರದ ಕುರಿತು ಮಾತನಾಡಲಿಕ್ಕೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಮೊದಲನೇದಾಗಿ ಹೇಗಿದ್ದೀರಾ ಅಂತ ಕೇಳೋದಕ್ಕಿಂತ ಉಡುಪಿಯ ಪರಿಸ್ಥಿತಿ ಹೇಗಿದೆ ಅಂತ ಕೇಳೋದು ಸೂಕ್ತ ಅಂದ್ಕೊಳ್ತೀನಿ. ನೋಡಿ, ಉಡುಪಿಯಲ್ಲಿ ಪರಿಸ್ಥಿತಿ ಏನು ಕಾನೂನು ಸುವ್ಯವಸ್ಥೆಯನ್ನು ಬಿಗಡಿಸಲಿಲ್ಲ. ಆದರೆ ಕೆಲವು ಒಂದು ನೀವು ಹೇಳಿದ ಹಾಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದಿದ್ದಂಥ ಒಂದು ಘಟನೆ ನಡೆದಿದೆ. ಹಿಂದೆ ಮಂಗಳೂರಲ್ಲಿ ಕೋಮು ಗಲಭೆಗಳಾದಾಗಲೂ ಅದು ಉಡುಪಿಯ ಮೂಲ್ಕಿ ಗಡಿಯನ್ನು ದಾಟಲಿಲ್ಲ. ನಾವು ಕೋಮು ಸೌಹಾರ್ದತೆಯಿಂದ ಎಲ್ಲರೂ ಬಾಡಿದ್ದೇವೆ. ಉಡುಪಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಉಡುಪಿಯಲ್ಲಿ ಅಂತ ನಾವು ಸಹೋದರತೆಯಿಂದ ಇದ್ದೆವು. ಆದರೆ ಒಂದು ಆರು ಒಂದು ಅಶಿಸ್ತಿನಿಂದ ವರ್ತಿಸುವಂಥ ಹೆಣ್ಣು ಮಕ್ಕಳ ಒಂದು ದೆಸೆಯಿಂದಾಗಿ ಇವತ್ತು ಜಿಲ್ಲೆಗೆ ವಿಸ್ತರಿಸಿತು, ಜಿಲ್ಲೆಯಿಂದ ಇವತ್ತು ರಾಜ್ಯಕ್ಕೆ ವಿಸ್ತರಿಸಿತು. ಈಗ ಆ ಮಕ್ಕಳು, ಆರು ಹೆಣ್ಣುಮಕ್ಕಳು, ಅವರ ಮುಸ್ಲಿಂ ಮುಖಂಡರು ಹೇಳಿದ್ದನ್ನು ಕೇಳ್ತಿದ್ರೆ, ಅವರ ಮೌಲ್ಯಗಳು ಹೇಳಿದ್ದನ್ನು ಕೇಳ್ತಿದ್ರೆ, ಕಾಲೇಜ್ ಅಭಿವೃದ್ಧಿ ಸಮಿತಿ ಅಂದರೆ ಯಾರವರಿಗೆ, ಕಾಲೇಜ್ ಅಭಿವೃದ್ಧಿ ಸಮಿತಿಯಿಂದ ಅವರ ಒಂದು ಕಾಲೇಜಿನ ಇವರು ನೋಡ್ಕೊಳ್ಳುವಂಥವ್ರು, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರುಗಳು ತುಂಬ ಹೇಳಿದ್ದನ್ನು ಕೇಳ್ತಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಒಂದನೇದ್ದು, ಇದು ಫಸ್ಟ್ ಅವರು ಹಿಜಾಬ್ ಹಾಕಬೇಕು ಅಂತ ಅವ್ರ ಹಕ್ಕು ಕೇಳೋದು ತಪ್ಪಲ್ಲ, ನಮಗೆ ಬೇಕು, ನಮ್ಮ ಧರ್ಮದಲ್ಲಿ ಹಿಜಾಬ್ ಇದೆ, ಹಾಕಿ ಅಂತ ಕೇಳೋದು ಸರಿ. ಆದರೆ ಇದು ಈ ಕಾಲೇಜಲ್ಲಿ, ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಭಾಳ ಹಿಂದಿನಿಂದಲೂ, ಸಾಧಾರಣ 2002 ನಮ್ಮ ಹತ್ರ ದಾಖಲೆ ಇದೆ ನಿರ್ಣಯಗಳು, ಆದರೆ ಅದಕ್ಕಿಂತಲೂ ಹಿಂದಿನಿಂದ ಇಲ್ಲಿ ಯೂನಿಫಾರ್ಮ್ ಕೋಡ್ ಇದೆ, ಯೂನಿಫಾರ್ಮ್ನಲ್ಲಿ ಹಿಜಾಬ್ ಪಾರ್ಟ್ ಆಗಿಲ್ಲ. ಅದಕ್ಕೆ ಬೇಕಾದ ದಾಖಲೆ ಇದೆ. ಈಗ ಅವ್ರ ಬಾಯಲ್ಲಿ ಸುಳ್ಳು ಹೇಳ್ಬೋದು ನಮಗೆ ಇತ್ತು ಅಂತ, ದಾಖಲೆ ನಿರ್ಣಯಗಳಾದದ್ದಿದೆ. ಆ ನಿರ್ಣಯಗಳಲ್ಲಿ ಯಾವಾಗ, ಈಗಲ್ಲ, 2008 ನಿರ್ಣಯ ಆದ್ದರಲ್ಲಿ ನಿಮ್ಮ ನೀಲಿ ಬಣ್ಣದ ಪ್ಯಾಂಟ್, ಬಿಳಿ ಮತ್ತು ನೀಲಿ ಚೆಕ್ಸ್, ಭುಜಕ್ಕೆ ಹಾಕುವ ಶಾಲ್ ನೀಲಿ, ಭುಜಕ್ಕೆ ಹಾಕುವ ಸೀಲ್ ಅಂತ ಇದೆ ಕ್ಲಿಯರ್ ಆಗಿ. ಇದೆಲ್ಲವನ್ನು ಅವ್ರಿಗೆ ಗೊತ್ತಿದ್ದೆ, ಅವ್ರು ಸೇರಿದಂತ. ಮತ್ತೆ ಕಾಲೇಜಿಗೆ ಸೇರುವಾಗ ಅಫಿಡವಿಟ್ ಬರೆದುಕೊಟ್ಟಿದ್ದಾರೆ. ಅಫಿಡವಿಟ್ ಅಂದರೆ ಒಂದು ಕಂಡೀಷನ್ನಲ್ಲಿ ಪೋಷಕರು ಮತ್ತು ಇವರು ಬರೆದುಕೊಟ್ಟಿದ್ದಾರೆ, ಸೈನ್ ಮಾಡಿದ್ದಾರೆ. ಏನು ಅಂದರೆ, ಸಮವಸ್ತ್ರ ಕಡ್ಡಾಯ, ಇದಕ್ಕೆ ನಾವು ಒಪ್ಪುತ್ತೇವೆ. ನಿಮ್ಗೆ ತುಂಬ ಇದೆ ಅದರಲ್ಲಿ, ಒಟ್ಟು 12 ಕಂಡೀಷನ್ಗಳಲ್ಲಿ ಒಂದು ಸಮವಸ್ತ್ರ ಕಡ್ಡಾಯ. ಮತ್ತು 2 ದಿವಸಕ್ಕಿಂತ ಹೆಚ್ಚು ರಜೆ ಮಾಡಿದರೆ ಪ್ರಿನ್ಸಿಪಾಲ್ರ ಪರ್ಮಿಟ್ ತಗೊಂಡು ಕ್ಲಾಸಿಗೆ ಬರಬೇಕು, ಮೊಬೈಲ್ ಮತ್ತು ಲ್ಯಾಪ್ಟಾಪ್, ಮೊಬೈಲ್ ಮತ್ತು ಸಾಮಾಜಿಕ ಇದನ್ನು ಒಳಗೆ ತರಬಾರ್ದು, ಈ ಥರ ಎಲ್ಲ ಇತ್ತು. ಅದಕ್ಕೆ ಸೈನ್ ಮಾಡಿದ್ದಾರೆ. ಓಕೆ, ಆಮೇಲೆ ಯಾರದೋ ಪ್ರೇರಣೆಯಿಂದ ಅವರು ಹಿಜಾಬ್ ಬೇಕು ಅಂತ ಕೇಳಿದರು, ಅದನ್ನು ಸೋಷಿಯಲ್ ಮೀಡಿಯಾಗೆ ಹಾಕಿದರು, ಅಲ್ಲಿಂದ ಇಶ್ಯೂ ಸ್ಟಾರ್ಟ್ ಆಯಿತು. ಇಶ್ಯೂ ಸ್ಟಾರ್ಟ್ ಆದ ಮೇಲೆ ನಾನು 1ನೇ ತಾರೀಕಿಗೆ ಕಾಲೇಜಿಗೆ ಹೋಗಿ ಅವರ ಸಭೆ ಮಾಡಿ, ಅವರೆಲ್ಲ ಆಗ ಕಾನೂನನ್ನು ತಗೊಂಡ್ಬಂದಿದ್ರು. ಏನು ಅಂದರೆ, ಪಿ ಯು ಬೋರ್ಡಲ್ಲಿ ಕಡ್ಡಾಯ ಮಾಡಲಿಕ್ಕಿಲ್ಲ ಅಂತಿದೆ, ಹಾಗಾಗಿ ನೀವು ಮಾಡಬಾರ್ದು. ಆವಾಗಲೇ ಇಷ್ಟು ಸಮಯ ಇತ್ತು, ಈಗ ನಾವು ಒಂದು ಹಿಂದಿನ ಪದ್ಧತಿಯನ್ನು ಬದಲಾವಣೆ ಮಾಡಿದ್ರೆ, ಬೇರೆ ಕಡೆ ಬೇರೆಯವರು ಅದೇ ಟೈಮಿಗೆ ಇವರು ಹಿಜಾಬ್ ಆಗ್ತೇವೆ ಒಂದು ಗಲಾಟೆ ಮಾಡಿದಾಗ ಹೆಣ್ಣು ಮಕ್ಕಳು ಆಲ್ರೆಡಿ ನಾವು ಕೇಸರಿ ಜಾಲ ಧರಿಸ್ತೇವೆ ಅಂತ ನಮಗೆ ಲೆಟರ್ ಕೊಟ್ಟಾಗಿತ್ತು ಪ್ರಿನ್ಸಿಪಾಲ್. ನಾವು ಅವರಿಗೆ ಸಭೆ ಮಾಡಿ ಹೇಳಿತ್ತು, ಇದು ಮಾಡಬೇಡಿ, ಮತ್ತು ನಾವು ಈಗ ಒಂದು ಸ್ಪಷ್ಟೀಕರಣ ಬರ್ತೇವೆ ಸರ್ಕಾರಕ್ಕೆ. ಈಗ ಹಿಂದೆಯಿಂದ ಯೂನಿಫಾರ್ಮ್ ಇತ್ತು, ಈಗ ನಿಮ್ಮಲ್ಲಿ ಬಿ ಯು ಬೋರ್ಡ್ನ ಆದೇಶ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ ಇಲ್ಲ ಅಂತಿದೆ, ಈಗ ಏನು ಮಾಡಬೇಕು ನಾವು ಅಂತ ಒಂದು ಸ್ಪಷ್ಟೀಕರಣ ಬರಿತೇವೆ, ಬೇಡ ಹೇಳಿದ್ರೆ ಬೇಡ. ಅಷ್ಟವರೆಗೆ ನೀವು ಮುಂದುವರಿಸಿದ್ದು ಕೇಳಲಿಲ್ಲ, ಮತ್ತು ಗಂದು ಅಲ್ಲಿ ಇದು ಮಾಡ್ತಾಯಿದ್ರು, ಪ್ರೊಟೆಸ್ಟ್ ಮಾಡ್ತಾಯಿದ್ರು, ಮೀಡಿಯಾದವ್ರನ್ನ ಕರೀತಾಯಿದ್ರು, ಯಾರ್ಯಾರೋ ಅದರ್ ವ್ಯಕ್ತಿಗಳನ್ನೆಲ್ಲ ಕರೀತಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ರು. ಕಾಲೇಜಿನ ಪ್ರಾಂಶುಪಾಲರು, ಪೋಷಕರ ಸಂಘದವರು ಎಲ್ಲರೂ ಹೇಳಿದ್ರು, ಕೇಳಿಲ್ಲ. ಆಮೇಲೆ ಸರ್ಕಾರದಿಂದ ಕ್ಲಿಯರೆನ್ಸ್ ಬಂತು. ಏನು ಅಂದರೆ, ಅದಕ್ಕೊಂದು 7 ಮೆಂಬರ್ ಹೈ ಲೆವೆಲ್ ಕಮಿಟಿಯನ್ನು ರಚನೆ ಮಾಡೋದು, ಯಾವುದು ಇದರ ನಿರ್ಣಯ ಮಾಡಲಿಕ್ಕೆ ಹಿಜಾಬ್ನ. ಓಕೆ, ಅಷ್ಟರವರೆಗೆ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಹಿಂದೆ ಇದ್ದಾಗೆ ಯೂನಿಫಾರ್ಮನ್ನು ಕಂಟಿನ್ಯೂ ಮಾಡೋದು ಅಂತ ಆದೇಶ ಬಂತು. ಆದೇಶ ಬಂದಮೇಲೆ ನಾವು ಇಲ್ಲಿ ಸಭೆ ಮಾಡಿ ಮತ್ತೆ ನಿರ್ಣಯ ಮಾಡಿ ಮತ್ತೆ ಪುನಃ ಕಾಲೇಜಿಗೆ ಹೋಯಿತು, ಎಲ್ಲ ಪೋಷಕರನ್ನು ವಿದ್ಯಾರ್ಥಿನಿಯರನ್ನು ಕರೀತು. ನೋಡಿ, ಈಗಾದರೂ ಇಷ್ಟೊತ್ತು ನೀವು ಆದೇಶ ಇಲ್ಲ ಅಂತ, ಈಗ ನಮಗೆ ಕ್ಲಿಯರಾಗಿ ಆದೇಶ ಇದೆ ಸರ್ಕಾರದ, ಇನ್ನಾದರೂ ನೀವು ಕ್ಲಾಸಿಗೆ ಹೋಗಿ, ಒಂದು ಕಡೆಯಿಂದ ನೀವು ಕೋರ್ಟಿಗೆ ಹೋಗಿದ್ದೀರಿ,
ಕೋರ್ಟಿನ ನಿರ್ದೇಶನ ಇನ್ನೊಂದು ವಾರ 10 ದಿವಸದಲ್ಲಿ ಬರ್ತದೆ. ನಿಮ್ಮ ಗೌರ್ಮೆಂಟಿಂದ ಕ್ಲಿಯರ್ ಆರ್ಡರ್ ಬಂದಿದೆ, ಈಗ ನಿಮ್ಮ ಲೀಗಲಿ ನಮ್ಮದು ಯೂನಿಫಾರ್ಮ್ ಹಾಕೋದು ಸರಿ ಅಂತಿದೆ. ನಿಮ್ಮದು ಅದೊಂದು ಹೈ ಲೆವೆಲ್ ಕಮಿಟಿಯ ನಿರ್ಧಾರ ಬರುವವರೆಗೆ ಮತ್ತು ಕೋರ್ಟ್ನ ಒಂದು ಡಿಸಿಷನ್ ಆಗುವವರೆಗೆ ನೀವು ಕ್ಲಾಸಲ್ಲಿ ಅಟೆಂಡ್ ಆಗಿ ಅಂತ ಹೇಳಿದ್ರು. ಎಷ್ಟು 2-2 ಗಂಟೆ ಹೇಳಿದ್ರು ಕೇಳಲಿಲ್ಲ, ಆನಂತರ ಅದನ್ನು ಮಾಡಿದರು. ಸೊ ಇದೆಲ್ಲದ ಹಿನ್ನೆಲೆಯಲ್ಲಿ ಅದು ಜನರಿಗೆ ಕೆರಳಿಕ್ಕೆ ಶುರುವಾಯಿತು, ಯಾರಿಗೆ ಬೇರೆ ಮಕ್ಕಳಿಗೆ. ಆನಂತರ ಅದು ಕುಂದಾಪುರಕ್ಕೆ ಟ್ರಾನ್ಸ್ಫರ್ ಆಯಿತು. ಕುಂದಾಪುರದಲ್ಲಿಯೂ ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಯೂನಿಫಾರ್ಮ್ ಕಡ್ಡಾಯ ಇತ್ತು. ಅಲ್ಲಿ ಕೆಲವು ಹೆಣ್ಣು ಮಕ್ಕಳು ಇದು ಹಾಕ್ಕೊಂಡು ಬಂದರು, ಏನು ಹಿಜಾಬ್ ಹಾಕೊಂಡು. ಹಿಜಾಬ್ ನಮ್ಮಲ್ಲಿ ಹಿಜಾಬ್ ಹಾಕೊಂಡ್ಬಂದಾಗ ಕೇಸರಿ ಶಾಲ್ ಹಾಕ್ತೇವೆ ಅಂತ ನಮ್ಮ ಮಕ್ಕಳು ಹೇಳಿದಾಗ ನಾವು ಕಡ್ಡಾಯವಾಗಿ ಬಿಡಲಿಲ್ಲ, ಇಲ್ಲ ಹಾಕಬೇಡಿ, ನಾವು ಹಿಜಾಬನ್ನು ಭಾಳ ಸ್ಟ್ರಿಕ್ಟಾಗಿ ಮಾಡ್ತೀವಿ. ಕುಂದಾಪುರದಲ್ಲಿ ಏನಾಯಿತು, ಅವರೊಂದು ಸಂಖ್ಯೆ ಜಾಸ್ತಿ ಆಯಿತು, ಒಂದು 20-25 ಮಕ್ಕಳು ಏನಾಯಿತು ಅಲ್ಲಿ ಹಿಜಾಬ್ ಹಾಕ್ತೇವೆ ಅಂತ. ಅಲ್ಲಿ ಅವರು ಅಷ್ಟು ಹಾಕಿದ ಮೇಲೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕಾಗಿಲ್ಲ ಕಾಲೇಜಲ್ಲಿ. ಅಲ್ಲಿ ಹಿಂದೂಗಳು ಹಾಕ್ತಾ ಬಂದರು, ಹಿಂದೂಗಳು ಅಲ್ಲಿಂದ ಕೇಸರಿ ಸ್ಟಾಲ್ ಪಾಠ. ಆಮೇಲೆ ಭಂಡಾರ್ಸ್ ಕಾಲೇಜು ಎಲ್ಲಿ ಹಿಜಾಬ್ ಇರಲಿಲ್ಲ ಅಲ್ಲಿಯೂ ಹಿಜಾಬ್ ಬೇಕು ಅಂತ ಪ್ರಾರಂಭ. ಯಾವಾಗಲೂ ಏನು ಅಂದರೆ ಒಂದು ಕಿಡಿ ಹತ್ತೋದು ಸುಲಭ, ಅದನ್ನು ಆರಿಸೋದು ಭಾಳ ಕಷ್ಟ ಇದೆ. ಈಗ ಅದು ಜಿಲ್ಲೆಗಾದಮೇಲೆ ರಾಜ್ಯಕ್ಕಾಗಿ, ಹಾಗಾಗಿ ಆ 6 ಹೆಣ್ಣುಮಕ್ಕಳು ಮೂಲದಲ್ಲೇ ನಮ್ಮ ಮಾತನ್ನು ಕೇಳ್ಕೊಳ್ತಿದ್ರೆ ಸರ್ಕಾರದ ಆದೇಶ ಕೋರ್ಟಿನವರೆಗೆ ಒಂದು ಗೌರವ ಕೊಡ್ತೀವಿ, ಕೋರ್ಟ್ನ ಬರಲಿ ಅಂತವ್ರು ಕಾಯ್ತಿದ್ರೆ ಈ ಇಡೀ ಸಮಸ್ಯೆಗಳು ಬರ್ತಿರಲಿಲ್ಲ. ಸೊ ಹಾಗಾಗಿ ಆ ಮಕ್ಕಳು, ನಾನು ಆ ಮಕ್ಕಳಿಗೆ ಪ್ರೇರಣೆ ಕೊಡ್ತಾ ಇರುವಂಥ ಸಂಘಟನೆಗಳು ಇದಕ್ಕೆ ಕಾರಣ, ಮತೀಯ ಸಂಘಟನೆಗಳು. ನೀವು ನೇರವಾಗಿ ಹೇಳ್ತೀರಾ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಸಂಘಟನೆ? ಅದರಲ್ಲಿ ಏನು ನೇರ ಕೇಳಲಿಕ್ಕೆ ಏನು, ಅದೆಲ್ಲ ಗೊತ್ತಿದ್ದಂಥ ವಿಷಯ. ಈಗ ನಾಳೆ ತನಿಖೆ ಆದಾಗ ಎಲ್ಲವೂ ಗೊತ್ತಾಗ್ತದೆ. ಈಗ ಆ ಮಕ್ಕಳಲ್ಲಿ ಸುರಿಗೆ 12 ಮಕ್ಕಳು ಹಿಜಾಬ್ ಬೇಕು ಅಂತ ಕೇಳಿದವರು. ಅವರಲ್ಲಿ 6 ಜನ ಮತ್ತು ಅವರ ಪೋಷಕರು ಒಳ್ಳೆ, ಅವರೆಲ್ಲ ಒಳ್ಳೆ ಪೋಷಕರು, ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಂತ ಕಲಿಸುವಂಥ ಪೋಷಕರು, ಅವ್ರಿಗೆ ಅರ್ಥ ಆಯಿತು, ವಾಪಸ್ ಬಂದರು. ಮತ್ತು ಉಪನ್ಯಾಸಕರಲ್ಲಿ ವಾಪಸ್ ಬಂದರು. ಆ ಮಕ್ಕಳನ್ನು ಕೇಳಿದರೆ ಅವರಿಗೆ 12 ಜನರಿಗೆ ಒಂದು ಗುಪ್ತ ಸ್ಥಳದಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವರ ಧರ್ಮದ ಒಂದು ಅಂಧಶ್ರದ್ಧತೆಯನ್ನು ತುಂಬಿಸುವಂಥದ್ದು. ಮತ್ತು ಇವ್ರಿಗೆ ಕೇಳಿದ ವಾಪಸ್ ಬಂದಮೇಲೆ ಆ 6 ಮಕ್ಕಳಿಗೆ ಇನ್ನೂ ಒಂದು ಉನ್ನತ ಮಟ್ಟದ ಟ್ರೈನಿಂಗ್ ಆಗಿದೆ ಅವ್ರಿಗೆ ಈ ಥರ ಆಗಬೇಕು ಅಂತ. ಅಷ್ಟೆಲ್ಲ ಒಂದು ಷಡ್ಯಂತ್ರ ಇದರಲ್ಲಿದೆ. ಸೊ ಹಾಗಾಗಿ ಆ ಮಕ್ಕಳಷ್ಟು ಇದು ಮಾಡಿದಂಥದ್ದು. ಆದರೆ ಈಗೇನಾಗಿದೆ, ಯಾರ ಕಂಟ್ರೋಲಲ್ಲಿ ಇಳಿದಿದ್ದಂಥ ಪರಿಸ್ಥಿತಿ ಆಗಿದೆ. ಓಕೆ, ಪ್ರಾರಂಭದ ಹಂತದಲ್ಲೇ 6 ಜನ ವಿದ್ಯಾರ್ಥಿನಿಯರು ಏನಿದ್ರು ಅವರ ಮನವೊಲಿಸುವ ಪ್ರಯತ್ನ ಇನ್ನೂ ಕೂಡ ಮಾಡಿದ್ರೆ ಇಂತಹ ಪರಿಸ್ಥಿತಿ ಇದೀಗ ಉಡುಪಿಗೆ ಆಗ್ತಾ ಇರಲಿಲ್ಲ. ಓಕೆ, ಅವರ ಪೇರೆಂಟ್ಸ್ ಅನ್ನು ಕರೆದಿದ್ದೀರಾ ನೀವು? ಅವರ ಮಕ್ಕಳನ್ನು ಕರೆದಿದ್ದೇವೆ ಅಲ್ಲಿ, ಅವರ ಶಾಸಕನಾಗಿ, ಕಾಲೇಜ್ ಸಮಿತಿ ಅಧ್ಯಕ್ಷ ಆಗಿ ಪೇರೆಂಟ್ ಬಾಡಿ ಅವರನ್ನು ಕೂತ್ಕೊಳ್ಸಿತ್ತು. ಎಲ್ಲ ಲೆಕ್ಚರ್ ಕೈ ಮುಗಿದು ಕೇಳ್ಕೊಂಡಿದ್ದಾನೆ. ಇದು ಕೇಳಿ ನೀವು ಪ್ರಾಕ್ಟಿಕಲ್ ಅಲ್ಲಿ ಇದ್ದಂಥ, ನಾನು ಕೈ ಮುಗಿದು ಕೇಳ್ಕೊಂಡಿದ್ದೆ, ಮಾಡಬೇಡಿ ಅಮ್ಮ, ನಿಮ್ಗೆ ಯಾರು ಹೇಳಿಕೊಡ್ತಾ ಇದ್ದಾರೆ, ನಾವು ಸರಿಯಲ್ಲಿದ್ದೇವೆ, ನಮಗೇನು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಭೇದ ಭಾವ ಇಲ್ಲ, ಕಾಲೇಜೊಳಗೆ ನೀವೇನು ಕಾಲೇಜೊಳಗೆ ಹಾಕೊಂಡ್ಬರ್ತಾ ಇದ್ದಾರೆ, ಕ್ಲಾಸ್ ರೂಮಲ್ಲಿ ತೆಗೆದು ಕೂತ್ಕೊಳ್ಳಿ, ಏನಾಗ್ತದೆ ಇರೋದು ಹೆಣ್ಣು ಮಕ್ಕಳ ಕ್ಲಾಸ್ ಕಾಲೇಜ್ ಅಲ್ಲೇ ಆಗ್ತಿದ್ರೆ ಆ ಮಕ್ಕಳಿಗೆ ಏನು ಸಮಸ್ಯೆ ಇತ್ತು ಹೇಳಿ. ಹೆಣ್ಣು ಮಕ್ಕಳ ಕಾಲೇಜ್ 4 ಗಂಡ್ಸ್ ಲೆಕ್ಚರ್ ಇರೋದು, ಅವರೆಲ್ಲ 55 ವರ್ಷದ ಮೇಲಿನವರು, ಅಲ್ಲಿ ಏನಾದರೂ ಅವ್ರಿಗೆ ಸಮಸ್ಯೆ ಇತ್ತ, ಯಾಕೆ ಮಾಡಬೇಕಿತ್ತು ಅವರು, ಅದರ ಮೇಲೆ ಕೋ ಎಜುಕೇಷನ್ ಅವರಿಗೆ ಪರಿಪರಿಯಾಗಿ ಕೇಳ್ಕೊಂಡಿದ್ದೇವೆ ನಾವು. ಮತ್ತೆ ಗೌರ್ಮೆಂಟ್ ಆರ್ಡರ್ ಬಂದ ಮೇಲಂತೂ ನಾನು ಎಲ್ಲರೂ ಕೇಳಿ, ಮತ್ತೆ ಮುಸ್ಲಿಂ ಮುಖಂಡರು ಕೇಳ್ಕೊಂಡಿದ್ದಾರೆ, ಜಿ ಎ ಬಾವ ಅಂತ ಕಾಂಗ್ರೆಸ್ದ ಮುಸ್ಲಿಂ ಮುಖಂಡರು, ಇವರು ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು ಭಾಳ ವಿವರವಾಗಿ ಮಾತಾಡಿದ್ದಾರೆ. ಅವ್ರ ಹತ್ರ ಕುರಾನ್ ಏನು ಹೇಳ್ತದೆ, ಶರಿಯತ್ ಕಾನೂನು ಏನು ಹೇಳ್ತದೆ, ನೀವು ಹೇಳಿದ್ ಸರಿ ಇದೆ, ಅವ್ರು ಹೇಳಿದರು ನೀವು ಕೇಳಿದ ಸರಿ ಇದೆ, ಆದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೊಡಲಿಲ್ಲ ಅಂತ ಆದ್ಕೂಡ ನಿಮ್ಮ ಕೆಲಸ ಮುಗೀತು, ಅಲ್ಲನ ಹತ್ರ ಹೋಗುವಾಗ ನೀವು ಹೇಳಲಿಕ್ಕಾಗ್ತದೆ ನೀವು ಕೇಳಿದ್ದೀರಿ ಅಲ್ಲಿ ಕೊಡಲಿಲ್ಲ ಅಂತ ಆಗ್ತದೆ, ಹಾಗೆ ನಿಮ್ಮ ಕೆಲಸ ಆಯಿತು. ಇನ್ನು ಸೌಹಾರ್ದತೆ ನಮ್ಮ ಎಲ್ಲರೂ ಒಟ್ಟಾಗಿರಲಿ, ಯಾರು ಹೇಳಿದ್ರು ಮುಸ್ಲಿಂ ಮುಖಂಡರೆಲ್ಲ ಬಂದು ಅವ್ರು ವಿನಂತಿ ಮಾಡಿ, ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿ ನೋಡಿ. ಇದು ಒಂದು ಭಾಳ ಸ್ಪಷ್ಟ, ನನ್ನ ಆ್ಯಸ್ ಎ ಶಾಸಕನಾಗಿ ನಾನು ಭಾಳ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೇನೆ ಆ ಇದರಲ್ಲಿ. ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವುದು ಇದು ಮಾಡಬೇಡಿ ಅಂತ. ಮತ್ತು ಹಿಂದೂ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಕೇಸರಿ ಹಾಕ್ತಿದ್ದಾಗ ನೋಡ್ಕೊಂಡಿದ್ದೇನೆ. ಅಲ್ಲಿ ನಮ್ಮ ಕೇಸರಿ ಸ್ಟಾರ್ಟ್ ಆದ್ದಿಲ್ಲಿ ಕುಂದಾಪುರದಲ್ಲಿ ಸ್ಟಾರ್ಟ್ ಆದ, ಯಾಕಂದರೆ ಅಲ್ಲಿ ತುಂಬ ಮಕ್ಕಳು ಇವ್ರು ಹೇಳಿದ್ರು ಹಾಕ್ಲಿಕ್ಕೆ ಶುರು ಮಾಡಿದರು, ಅದಕ್ಕೆ ಮಕ್ಕಳು ಹಾಕಿದರು. ನಮ್ಮಲ್ಲಿ ಏನು ಮಾಡಿದೆವು, ನಾವು 6 ಮಕ್ಕಳನ್ನು ಕ್ಲಾಸ್ ರೂಮಿಗೆ ಮಾಡಲಿಲ್ಲ ಕ್ಲಿಯರಾಗಿ. ಕ್ಲಾಸ್ ರೂಮ್ ಆಗಲ್ಲ, ಕ್ಲಾಸ್ ರೂಮಿಗೆ ಬರೋ ಹಿಂದೆ ಆಗಿತ್ತು, ಕ್ಲಾಸ್ ರೂಮ್ ಬರೋದಾರೆ ನೀವು ಹಿಜಾಬ್ ತೆಗೆದು ಬಂದು ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಕ್ಲಾಸ್ ಹೊರಗಡೆಯಿಂದನೇ ಕೂತ್ಕೊಂಡು ಓದ್ತಾ ಇದ್ರು? ಓದೋದೇನಿಲ್ಲ, ಅವ್ರು ಏನೇನು ಮಾಡ್ತಾಯಿದ್ರು ಅಂತ ಇಡೀ ಲೋಕಕ್ಕೆ ಗೊತ್ತಿದೆ. ಓದುವವರಲ್ಲ ಆ ಮಕ್ಕಳು, ನಿಮ್ಗೆ ಒಂದು ಸ್ಪಷ್ಟ ಹೇಳ್ತೇನೆ, ನಿಮಗೆ ಮಾಧ್ಯಮದ ಮುಂದೆ ಹೇಳ್ತೇನೆ, ಆ ಮಕ್ಕಳು ಅಶಿಸ್ತಿನ ಮಕ್ಕಳು. ಅವರ ಟ್ರ್ಯಾಕ್ ರೆಕಾರ್ಡ್ ತಗೊಳ್ಳಿ, ಅವರದ್ದು ಕರೆಕ್ಟ್ ಅಟೆಂಡೆನ್ಸ್ ಇಲ್ಲ ನೋಡಿ ಅಮ್ಮ. ಯಾರಾದರೂ ಕಲಿಯುವ ಹೆಣ್ಣು ಮಕ್ಕಳಾದರೆ ಈ ಥರ ಮಾಡ್ತಾರಾ?
ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ತೆಗೆದು ಕೂತ್ಕೊಂಡಾಗುತ್ತೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಒಂದು ರದ್ದ ಅಂತ ಮಾಡ್ತಾರೆ, ಬೇಕಿತ್ತ ಇದೆಲ್ಲ. ಅವರೆಲ್ಲ ಕಲಿಯೋ ಮಕ್ಕಳಲ್ಲ, ಅವು ಅಶಿಸ್ತಿನ ಮಕ್ಕಳೇ. ನೀವು ಕಾಲೇಜ್ನ ಟ್ರ್ಯಾಕ್ ರೆಕಾರ್ಡ್ ತಗೊಂಡ್ರೆ ಅಶಿಸ್ತಿನಿಂದ ಕೂಡಿದಂಥ ಮಕ್ಕಳು. ಕಾಲೇಜಲ್ಲಿ ಶಿಸ್ತು ಬಹಳ ಪ್ರಾಮುಖ್ಯ ಬಂದಂತ ಇರಲಿಲ್ಲ, ಅಲ್ಲದಿದ್ದ ಮಕ್ಕಳು. ಹಾಗಾಗಿ ಅವರನ್ನ ಕ್ಯಾಚ್ ಮಾಡಿದ್ದಾರೆ ಈ ಮತೀಯ ಸಂಘಟನೆ. ಓಕೆ, ಹಾಗಾದ್ರೆ ಬೇಕಂತಾನೆ ಉಡುಪಿಯಲ್ಲಿ ಇಂತಹ ಒಂದು ಗಲಭೆ ಎಬ್ಬಿಸಲಿಕ್ಕೆ ಅವ್ರಿಗೆ ಒಂದು ಸಿಕ್ಕಾಗಿದೆ, ಒಂದು 6 ಜನ ವಿದ್ಯಾರ್ಥಿನಿಯರು. ಇದ್ರ ಪ್ರಕಾರ ನೀವೇನು ಹೇಳ್ತೀರಾ? 100ಕ್ಕೆ 100. ನಿಮ್ಮ ನೋಡಿ, ಪ್ರಾರಂಭದ ಹಂತದಲ್ಲಿ ಕ್ಯಾಂಪಸ್ ಫ್ರಂಟ್ ಮತ್ತು SDPI ಸಂಘಟನೆಗಳು ಇದರಲ್ಲಿ ಕೈಯಾಡಿಸಿದ್ದಾರೆ. ಅವರೇ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟದ್ದು, ಇದು ಮಾಡಿದ್ದು, ಅವರನ್ನೆಲ್ಲ ಮಾಡಿದಂಥದ್ದೆಲ್ಲ ಅವ್ರ ಹಿಂದೆ ಇದ್ದದ್ದು ಎಲ್ಲರೂ. ಆನಂತರ ಏನಾಯಿತು, ಕಾಂಪಿಟೀಷನ್ ಸ್ಟಾರ್ಟ್ ಆಯಿತು SDPI ಮತ್ತು ಕಾಂಗ್ರೆಸ್ನ ಮಧ್ಯದಲ್ಲಿ. SDPIಗೆ ವೋಟ್, ಇವರ ಮುಸ್ಲಿಮ್ಸ್ ವೋಟೆಲ್ಲ SDPI ಅವ್ರು ಹಿಂಗೆ ತರಿತಾರೆ ಹಿಜಾಬ್. ನೋಡಿ, ಹಿಜಾಬ್ ಅಂತ ಹೇಳುವಂಥದ್ದು ಪ್ರತಿಯೊಂದು ಮುಸ್ಲಿಮಿಗೆ ಬೇಕು ಅಂತ ಹೇಳುವಂಥದ್ದಿದೆ, ಅದನ್ನು ನಾನು ಒಪ್ತೇನೆ. ಅವ್ರ ಭಾವನೆಯಲ್ಲಿದೆ ಇದನ್ನು, ಭಾವನೆಯನ್ನು ನಾವು ಬೇಗ ಕ್ಯಾಚ್ ಮಾಡ್ಬೋದು ಅಂತ ಹೇಳುವಂಥ ದುರ್ಬುದ್ಧಿಯಿಂದ SDPI ಕ್ಯಾಂಪಸ್ ಫ್ರಂಟು ಮಾಡಿದರು. ಕಾಂಗ್ರೆಸ್ನವ್ರಿಗೆ ಏನಾಯಿತು, ಇವ್ದು ಮುಸ್ಲಿಮರ ಬೆಂಬಲ ಅವ್ರಿಗೆ ಸಿಗ್ತದೆ, ಈಗ ಅವರು ನುಗ್ಗಿದ್ದಾರೆ. ಈಗ ಅವರೊಳಗೆ ಕಾಂಪಿಟೇಷನ್ ಶುರುವಾಗಿದೆ. NSC ಅವರು ಬಂದು ನಾನು ಕೋರ್ಟಿಗೆ ಹಾಕ್ತೇವೆ, ಕೋರ್ಟಿನ ಹಣ ನಾವೇ ಖರ್ಚು ಮಾಡಿದ್ದು ಅಂತ ಹೇಳೋದು. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಇಡೀ ಸಿದ್ದರಾಮಯ್ಯನಂಥವರೆಲ್ಲ ಅದಕ್ಕೆ ರಿಯಾಕ್ಟ್ ಮಾಡೋದು. ಅಂದರೆ ಫಸ್ಟ್ SDPI ಮತ್ತು ಕ್ಯಾಂಪಸ್ ಫಂಡ್ನವ್ರು ಮಾಡೋದು. ಕಾಂಗ್ರೆಸ್ನವ್ರಿಗೆ ಇದು ಮನಸ್ಸಿರಲಿಲ್ಲ. ನನ್ನ ಹತ್ರವೇ ತುಂಬ ಜನ ಲೀಡರ್ಸ್ ಮಾತಾಡಿದ್ದಾರೆ, ಇಲ್ಲಿ ಬಂದವರು ಹೇಳಿದ್ದಾರೆ ಇದನ್ನು ಕ್ಲೋಸ್ ಮಾಡಬೇಕು, ಇದೆಲ್ಲ ಅವರು ಒಪ್ತಾ ಇದ್ರು. ಇಲ್ಲ ಯೂನಿಫಾರ್ಮ್ ನೋಡಿ, ಮುಸ್ಲಿಂ ಮುಖಂಡರು ಬಂದವರು PU ಕಾಲೇಜಿಗೆ ಬಂದಾಗ ಹೇಳಿ, ನಾನು ಹೇಳಿದೆ ನೋಡಿ ಇಷ್ಟವರೆಗೆ ಇರಲಿಲ್ಲ, ಈಗ ಸ್ವಲ್ಪ ಇಷ್ಟವರೆಗೆ ಇರಲಿಲ್ಲ, ಹಾಗಿದ್ರೆ ನಾವು ಅದಕ್ಕೆ ಬೆಂಬಲ ಇಲ್ಲ ಅಂತ ಮುಸ್ಲಿಂ ಒಕ್ಕೂಟದವ್ರು ಹೇಳಿ ಹೋಗಿದ್ದಾರೆ ನಾನು. ಆಮೇಲೆ ಪಾಪ ಅವ್ರ ನೋಡಿ, ನಾನು ಮುಸ್ಲಿಂ ಒಕ್ಕೂಟದವರನ್ನ ಮುಸ್ಲಿಂ ಮುಖಂಡರನ್ನ ದೂರುವುದಿಲ್ಲ ಶಾಸಕನಾಗಿ, ಅಥವಾ ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ ಮುಖಂಡರುಗಳನ್ನು ದೂರುವುದಿಲ್ಲ. GA ಭಾವನ್ ಅಂತವರೆಲ್ಲ ಬಂದು ಇಲ್ಲಿ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ, ನಾನಲ್ಲ ಅಂತ ಹೇಳಿ ನಾನು ರಾಜಕೀಯ ಮಾಡಲಿಕ್ಕೆ ಬಯಸಲ್ಲ. ಆದರೆ SDPI ಮತ್ತು ಕ್ಯಾಂಪಸ್ ಫ್ರಂಟ್ ಇದರಲ್ಲಿ ಅವರನ್ನು ತುಂಬ ಬೇರೆ ಬೇರೆ ಕಾರಣ ಇದೆ ಅದಕ್ಕೆ, ಅದನ್ನು ನೀವು ಇನ್ವೆಸ್ಟಿಗೇಷನ್ ಆದರೆ ಎಲ್ಲ ಹೊರಗೆ ಬರ್ತದೆ. ಅವ್ರು ಅಷ್ಟು ಮಾಡಿದ್ರಿಂದ ಕಡೆಗೆ ಏನಾಯಿತು, ಕಾಂಗ್ರೆಸ್ನವ್ರಿಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಬೇಕು ನಮಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅಂತ ಹೇಳಕ್ಕೆ ಅವರು ಧುಮುಕ್ಲಿಕ್ಕೆ ಶುರುವಾಗ. ಅದರಿಂದ ಏನಾಯಿತು, ನಮ್ಮ ಉಡುಪಿಯಲ್ಲಿ ಒಂದು ಒಳ್ಳೆಯ ಸೌಹಾರ್ದತೆ ಇದ್ದದ್ದು ಎಲ್ಲಿ ಮಕ್ಕಳಿಗೆ ನನಗೆ ನೋಡುವ ಬೇಸರ ಆಗ್ತಿತ್ತು. ಕಾಲೇಜ್ನಲ್ಲಿ ಒಟ್ಟೊಟ್ಟಿಗೆ ಕೂತ್ಕೊಳ್ಳುವ ಹಿಂದೂಗಳು ಮುಸ್ಲಿಮ್ಗಳು ಬೇರೆ ಬೇರೆ ಒಂದು ಭಾವನೆಗಳ ಜೈ ಶ್ರೀರಾಮ್ ಅಲ್ಲಾಹು ಅಕ್ಬರ್ ಅಂತ ಹೇಳುವಂಥ ಮಟ್ಟಕ್ಕೆ ಬರ್ತಾರೆ ಅಂತ ಹೇಳಿದರೆ, ಇದಕ್ಕೆ ಮೂಲ ಕಾರಣ ಅದನ್ನು ಪ್ರಾರಂಭಿಸಿದಂಥದ್ದು. ಇದು ಭಾಳ ಒಂದು ಯಾರೂ ಒಪ್ಪುವಂಥದ್ದಲ್ಲ. ಓಕೆ, ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸರ್, ಈಗ ಉಡುಪಿಯಲ್ಲಿ ಇಂಥ ಘಟನೆ ನಡೀತು, ಇದನ್ನು ನೋಡಿ ಈಗ ಕುಂದಾಪುರದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಕುಂದಾಪುರದ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಕೂಡ ಹಾಗೆ. ತದನಂತರ ಉಡುಪಿಗೆ ಬಂತು, ತಾವು ಕೂಡ ಗಮನಿಸಿದ್ದೀರ, ಉಡುಪಿಯ ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಿತ್ತು. ಇದೀಗ ಏನಾಗಿದೆ ಅಂತ ಹೇಳಿದ್ರೆ, ಅವ್ರಿಗೆ ಕಾಲೇಜ್ನ ಅವರಿಗೆ ಒಂದು ಅವರನ್ನು ತಳಿಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ 3 ದಿನ ಒಂದು ಘೋಷಣೆ ಮಾಡಿದ್ರು, ರಜೆಯನ್ನು ಘೋಷಣೆ ಮಾಡಿದ್ರು. ಇದೇನಾಗ್ತದೆ, ಕಾಲೇಜಿಗೆ ಹೋಗುವ ಮಕ್ಕಳಲ್ಲಿ ಧರ್ಮದ ವಿಚಾರ ತಲೆಗೆ ತುಂಬುತ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಓದುವಾಗ ಓದುದ್ರ ಬಗ್ಗೆ ಕಾನ್ಸಂಟ್ರೇಟ್ ಅನ್ನ ಕೊಡ್ಬೇಕು ಅವರು. ಆದ್ರೆ ಇದು ಎರಡು ಸೈಡ್ ಆಗ್ಬೇಕು, ಒಂದ್ ಸೈಡ್ ಅಲ್ಲ. ನೀವು ಮುಸ್ಲಿಂ ಮಕ್ಕಳಿಗೆ ಏನ್ ಬೇಕಾದ್ರೆ ಮಾಡಿ ಅಂತೇಳಿ, ಹಿಂದೂ ಮಕ್ಕಳಿಗೆ ನೀವು ಧರ್ಮದೆಲ್ಲ ಇಲ್ಲಿ ತರಬೇಡಿ ಅಂತ ಹೇಳಿಕ್ಕಾಗಲ್ಲ. ಎರಡೂ ಮಕ್ಕಳಿಗೆ ಬುದ್ಧಿವಾದ ಹೇಳಬೇಕು, ಎರಡೂ ಮಕ್ಕಳು ಅದ್ರಲ್ಲಿ ಬರಬಾರ್ದು. ಹಿಂದೂ ಮಕ್ಕಳು ಧರ್ಮದ ವಿಚಾರಗಳನ್ನ ಕಾಲೇಜಿಗೆ ಬರಬಾರ್ದು, ಮುಸ್ಲಿಂ ಮಕ್ಕಳು ಬರಬಾರ್ದು ಅಂತ ಹೇಳುವಂತಹದ್ದು ಬಹಳ ಸ್ಪಷ್ಟವಾಗಿ ಹೇಳಬೇಕಿತ್ತು ಇಲ್ಲಿ. ಇದು ಪ್ರಾರಂಭಾದಿಯಲ್ಲಿ ನಾನು ಹೇಳುವಂತಹದ್ದು ಇಷ್ಟೇ. ನೋಡಿ, ಈಗ ನೀವೊಂದು ಕಾಮನ್ ಸೆನ್ಸ್ ತಗೊಳ್ಳೋಣ, ಧರ್ಮ ಬಿಡೋಣ. ಈಗ ನಿಮ್ಮ ಮನೆಯ ನೆರೆಮನೆಯವರಿಗೆ ಮತ್ತೆ ನಿಮ್ಗೆ ಏನಾದರೂ ಜಗಳ ಆಗ್ತದೆ, ಮಾಡ್ಬೋದು ಒಂದು ಜಗಳ, ಏನಾದರೂ ಒಂದು ವಿಷಯದಲ್ಲಿ ಜಗಳ ಆಯಿತು, ಅವರೇನಾದರೂ ಭಾಳ ಅಗ್ರೆಸಿವ್ ಆಗಿ ಹೋದ ಕೂಡಲೇ ನೀವು ಸುಮ್ಮನೆ ಇರ್ತೀರಾ? ನೀವು ಅದಕ್ಕೆ ಪ್ರತಿರೋಧ ಮಾಡಿಯೇ ಮಾಡ್ತೀರಿ. ಆಗ ತಪ್ಪು ಯಾರ್ದಾಗ್ತದೆ, ಸ್ಟಾರ್ಟ್ ಯಾರು ಮಾಡಿದ್ದಾನೆ ಅಂತ ಹೇಳೋದು ತಪ್ಪ. ಅದೇ ಧರ್ಮ, ಧರ್ಮ ಅಂತ ಹೇಳಿದ್ರೆ ಇನ್ನೂ ಸೆನ್ಸಿಟಿವ್ ಅದು. ಮತ್ತೆ ನೀವು ಹೇಳಿದಾಗ ಎಲ್ಲರೂ ಅದಕ್ಕೆ ತುಪ್ಪ ಹಾಕ್ತಾರೆ, ಎಲ್ಲ ಸಂಘಟನೆಗಳು, ಹಿಂದೂ ಸಂಘಟನೆಗಳು ತುಪ್ಪ ಹಾಕ್ತಾರೆ, ಮುಸ್ಲಿಂ ಸಂಘಟನೆಗಳು ಅದನ್ನು ಪ್ರಾರಂಭಿಸ್ತಾರೆ. ಸೊ ಹಾಗಾಗಿ ಇದನ್ನು ಪ್ರಾರಂಭದ ಹಂತದಲ್ಲಿ ನಾನು ತುಂಬ ಪ್ರಯತ್ನ ಮಾಡಿದ್ದೇನೆ, ಇದು ಮುಂದೆ ಹೋಗಬಾರದು. ಆದರೆ ಆ 6 ಮಕ್ಕಳ ಒಂದು ಅಶಿಸ್ತಿನಿಂದಾಗಿ ಈ ಪರಿಸ್ಥಿತಿ ಬಂದಿದೆ ಬಹಳ ಸ್ಪಷ್ಟವಾಗಿ. ಓಕೆ, ಒಂದು ವೇಳೆ ಹೈಕೋರ್ಟ್ನಿಂದ ಒಂದು ತೀರ್ಪು ಬರ್ತದೆ, ಈಗ ಏನು ಸಮವಸ್ತ್ರ ಕಡ್ಡಾಯ ಅಂತ ಬಂದರೆ ಆ ಮುಸ್ಲಿಂ ಹುಡುಗಿಯರು ಏನು ಮಾಡ್ತಾರೆ, ಇಲ್ಲ ನಾವು ಹಿಜಾಬನ್ನು ಧರಿಸಿಯೇ ಬರ್ತೇವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಹಿಜಾಬ ಧರಿಸಿಯೇ ಬರ್ತೇವೆ ಅಂತ ಹೇಳಿದ್ರೆ ಆವಾಗ ಏನು ಮಾಡಬೇಕಾಗ್ತದೆ? ಆಗಲ್ಲಮ್ಮ, ಏನು ಕೋನ್, ಇಲ್ಲಿ ಕಾನೂನು ಇಲ್ವಾ? ಇಲ್ಲಿ ಅವ್ರು ಇಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಿಜಾಬ್ ಧರಿಸಿಯೇ ನಾವು ಕಾಲೇಜಿಗೆ ಬರ್ತೇವೆ ಅಂತ. ಇವತ್ತಿಗೆ ನಮಗೆ, ಇವತ್ತಿಗೂ ಆ ಮಕ್ಕಳನ್ನು ಕಾಲೇಜಿನ ಒಳಗೆ ಎಂಟ್ರಿ ಮಾಡದಿದ್ದಷ್ಟು ನಮಗೆ ಕಾನೂನಲ್ಲಿ ನಾವು ಬಲ ಇದ್ದೇವೆ. ಆದರೆ ನಾವು ಮಾಡಲಿಲ್ಲ, ಯಾಕೆಂದರೆ ನಾಳೆ ಒಂದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಇವರು ತೊಂದರೆ ಮಾಡಿದ್ದಾರೆ ಅಂತ ಹೇಳುವಂತ ಬರಬಾರದು. ನಾಳೆ ಹೈಕೋರ್ಟ್ ಆದೇಶ ಆದರೆ, ಹೈಕೋರ್ಟ್ ಆದೇಶ ಆದರೆ
ಈಗ ಯಾಕೆ ನಾವು ಇದು ಮಾಡಿದ್ರೆ ಏನೋ ಒಂದು ಹೈಕೋರ್ಟಲ್ಲಿ ಆದೇಶ ಆಗ್ತಾ ಇದೆ. ನಾವು ಆ ಮಕ್ಕಳೇನೋ ಯಾರದೋ ತಪ್ಪು ಇದು ತಗೊಂಡು ತಪ್ಪು ದಾರಿಗೆ ಹೋಗಿರ್ಬೋದು. ಆದರೆ ನಾವೀಗ ಒಂದು ರೆಸ್ಪಾನ್ಸಿಬಲ್ ಜಾಗದಲ್ಲಿದ್ದಂಥದ್ದು ನಾವು ಆ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು ನಾವೀಗ ಬಿಟ್ಟಿದ್ದೇವೆ ಅವರಿಗೆ. ಇಲ್ಲಿ ಕಾಲೇಜೊಳಗೆ ಬರ್ಲಿಕ್ಕೆ ಬಿಡ್ತೇವೆ, ಕ್ಯಾಂಪಸ್ಸಲ್ಲಿ ಹೊರಗಿಂದ ಕೂತ್ಕೊಳ್ತಾರೆ. ಆದರೆ ಹೈಕೋರ್ಟ್ ಆರ್ಡರ್ ಬಂದ ಮೇಲೆ ಆ ಪರಿಸ್ಥಿತಿ ಬರಲ್ಲ. ಅದೇ ಇನ್ನೊಂದು ಬರ್ಬೋದು, ಹೈಕೋರ್ಟಲ್ಲಿ ಏನು ಆರ್ಡರ್ ಬರ್ತದೆ ಅಂತ ಹೇಳಿಕ್ಕಾಗಲ್ಲ. ಹಿಜಾಬ್ ಹಾಕ್ಬೋದು ಅಂತ ಹೇಳಿದ್ರೆ ಇಲ್ಲೆಲ್ಲ ಹೌದು, ಅದನ್ನು ಎರಡೂ ಸೈಡ್ ಆಗ್ಬೇಕು. ಹಿಜಾಬ್ ಬೇಡ ಅಂತ ಹೇಳಿದಾಗ ಹೈಕೋರ್ಟ್ ಆರ್ಡರ್ ಆದರೆ ಅವರು ಧರಿಸದೆ ಬರಬೇಕು. ಹಿಜಾಬ್ ಹಾಕ್ಬೋದು ಅಂತ ಬಂದರೆ ಕಾಲೇಜುಗಳಲ್ಲಿ ಎಲ್ಲ ಮಾಡಬೇಕು. ಇದಕ್ಕೆ ನಾವೆಲ್ಲರೂ ಒಪ್ಪಬೇಕು, ಯಾಕಂದರೆ ಇದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು. ನಾವು ಇದು ಸುಮ್ಮ ಇದಾಗಲ್ಲ. ಮತ್ತು ಅದರ ಮೇಲೂ ಹೈಕೋರ್ಟ್ ಆರ್ಡರ್ ಬಂದ ಮೇಲೂ ನಾನು ಮಾಡ್ತೇನೆ ಅಂತ ಹೇಳಿದರೆ ಇಲ್ಲಿ ವ್ಯವಸ್ಥೆಗಳಿದೆ, ಕಾನೂನು ವ್ಯವಸ್ಥೆಗಳಿದೆ. ಅದಕ್ಕೆ ಏನು ಅಂತ ಮಾಡುವಷ್ಟು ಸರ್ಕಾರಗಳಿಗೆ ಶಕ್ತಿ ಇದೆ, ಅದನ್ನು ಕಂಟ್ರೋಲ್ ಮಾಡ್ತಾರೆ. ಓಕೆ, ಅದನ್ನು ಕಂಟ್ರೋಲ್ ಮಾಡ್ತೀರಾ ಅಂತ ಹೇಳ್ತೀರ. ನನ್ನ ಪ್ರಶ್ನೆ ಸರ್, ನಿಮ್ಮ ಪ್ರಕಾರ ಧರ್ಮ ಮುಖ್ಯನ ಶಿಕ್ಷಣ ಮುಖ್ಯನ? ನನ್ನ ಪ್ರಕಾರ ಧರ್ಮ ಮುಖ್ಯ ಅವರವ್ರ ಮನೆಯಲ್ಲಿ, ಅವರವ್ರ ಆಚರಣೆಗಳಲ್ಲಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮ ಬರಬಾರ್ದು, ಶಿಕ್ಷಣ ಮುಖ್ಯ. ಶಿಕ್ಷಣದೊಟ್ಟಿಗೆ ಮಕ್ಕಳಿಗೆ ಧರ್ಮವೂ ಮುಖ್ಯ. ಧಾರ್ಮಿಕವಾದಂಥ ಆಚರಣೆಗಳು, ಧಾರ್ಮಿಕವಾದಂಥ ಅವರ ಸಂಪ್ರದಾಯಗಳು, ಅದು ಅವರವರದ್ದು ಅವ್ರು ಮಾಡಬೇಕು, ಅವ್ರವ್ರದ್ದು ಅವ್ರವ್ರು ಮಾಡಬೇಕು. ಹಿಂದೂಗಳು ಹಿಂದೂಗಳ ಪದ್ಧತಿ ಮಾಡಬೇಕು, ಮುಸ್ಲಿಮರು ಮುಸ್ಲಿಮ್ ಮಾಡಬೇಕು. ಆದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಧರ್ಮದ ಆಚರಣೆಗಳು ಬರಬಾರ್ದು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಳಗೆ ಹಿಜಾಬ್ ಹಾಕ್ಲಿಕ್ಕಿಲ್ಲ. ಈಗ ನಾವೇನು ಹೇಳ್ತಾ ಇರೋದು, ನೀವು ಕಾಲೇಜ್ ಕ್ಯಾಂಪಸ್ ಹೊರಗೆ ಬನ್ನಿ, ಕ್ಲಾಸ್ ರೂಮಲ್ಲಿ ತೆಗೆದು ಕೂತ್ಕೊಳ್ಳಿ. ನಮ್ದು ಅಷ್ಟೇ ಇದ್ದದ್ದು, ನಾವೇನು ಹಿಜಾಬೇ ಬ್ಯಾನ್ ಮಾಡಲಿಲ್ಲ, ಕಾಲೇಜ್ ಕ್ಯಾಂಪಸ್ಸವರು ಬರ್ತಾ ಇದ್ದರು. ನನ್ನ ಭಾಳ ಸ್ಪಷ್ಟವಾದ ನಿಲುವು ಏನು ಅಂತ ಹೇಳಿದರೆ, ಧರ್ಮ ಅವರವರಿಗೆ ವೈಯಕ್ತಿಕವಾಗಿ ಆಚರಣೆಗಳಿಗೆ ಎಲ್ಲಿರಬೇಕು, ಅದು ಪಬ್ಲಿಕಲ್ಲಿ ಅವರಿಗೆ ಈಗ ಪಬ್ಲಿಕಲ್ಲಿ ಹೋಗುವಾಗ ಅವರಿಗೆ ಮುಖ ತೋರಿಸ್ಬಾರ್ದು, ತಲೆ ತೋರಿಸ್ಬಾರ್ದು, ಮಾಡ್ಕೊಂಡು. ಕ್ಲಾಸ್ ರೂಮಿಗೆ ಬರುವಾಗ ಅದನ್ನು ಮಾಡುವಂಥದ್ದು ಅದು ಸರಿಯಲ್ಲ. ನಿಮಗೆ ಅಂಬೇಡ್ಕರೇ ಅದನ್ನು ಹೇಳಿದ್ದಾರೆ, ಅಂಬೇಡ್ಕರೇ ಈ ಬುರ್ಕಾ ಇದ್ದ ವಿಷಯ ಬಗ್ಗೆ ಮಾತಾಡಿದ್ದಾರೆ, ಸಂವಿಧಾನ ಬರೆದಂಥವ್ರೆ. ಮತ್ತು ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿದರೆ ಎಲ್ಲಿವರೆಗೆ ಅಂತಿದೆ? ನನಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ನಂದು ನಾನು ಇಲ್ಲಿ ನಿನ್ನ ಮನೆ ಎದುರು ಬಂದು ನಾನು ನಮಾಜ್ ಕೂಗ್ತೇನೆ ಅಂತ ಹೇಳಲಿಕ್ಕಾಗ್ತದ? ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತಾಯಿದ್ದೇನೆ, ನಾಳೆ ನಾನು ವೇದ ಪಠಣವನ್ನು ಯಾವುದಾದ್ರು ಮಾಡ್ತೇನೆ, ಒಂದು ಮುಸ್ಲಿಮರ ಮನೆ ಎದುರು ಮಾಡ್ತೇನೆ, ಮಾಡಲಿಕ್ಕಾಗ್ತದ? ಹಾಗೆ ಧರ್ಮದ ಶಿಕ್ಷಣದ ಸಂಸ್ಥೆಗಳು ಅದು ಧರ್ಮದಿಂದ ಹೊರತಾಗಿರಬೇಕು, ಧರ್ಮದ ಯಾವುದೇ ಆಚರಣೆಗಳು ಇರಬಾರ್ದು. ಇದು ಭಾಳ ಸ್ಪಷ್ಟ. ನೀವು ನೋಡಿ, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗಳಲ್ಲಿಯೂ ಇದಿಲ್ಲ. ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ನಲ್ಲಿ ಹಿಜಾಬ್ ಹಾಕ್ಲಿಕ್ಕಿಲ್ಲ. ನಮ್ಮದೇ ಇಲ್ಲಿ ಕಾನ್ವೆಂಟ್ ಕಾಲೇಜ್ ಇದೆ, ಬೇರೆ ಬೇರೆ ಕಾಲೇಜುಗಳು ಇಲ್ಲೆಲ್ಲ ಇರುವಂಥದ್ದು ಇಲ್ಲಿಲ್ಲ, ಪ್ರೈವೇಟ್ ಕಾಲೇಜುಗಳಲ್ಲಿ ಇಲ್ಲಿಲ್ಲ. ಕೆಲವು ಕಾನ್ವೆಂಟ್ ಕಾಲೇಜ್ ಕ್ರಿಶ್ಚಿಯನ್ ಕಾಲೇಜುಗಳಲ್ಲಿ ಬಳೆ ಮತ್ತು ಬಿಂದಿ ಹಾಕ್ಲಿಕ್ಕಿಲ್ಲ, ಇಟ್ಸ್ ಎ ಪಾರ್ಟ್ ಆಫ್ ದ ಯೂನಿಫಾರ್ಮ್. ನಾವು ಅವ್ರಿಗೆ ಹೇಳಿದೆವು, ನಮ್ಮ ಹಿಂದೂ ಮಕ್ಕಳು ಕೆಲವು ಅಲ್ಲಿ ಹಾಕ್ಲಿಕ್ಕೆ, ನಾವು ಇದಕ್ಕೆಲ್ಲ ಹೇಳಬೇಡಿ, ನಿಮಗೆ ಹೋದ್ಮೇಲೆ ಕಾಲೇಜ್ನ ಯೂನಿಫಾರ್ಮ್ ಇದೆ ಅದನ್ನು ಪಾಲಿಸಿ, ಅವ್ರು ಬಿಂದಿ ಹಾಕಬೇಡ ಅಂತೇಳಿ ಹಾಕ್ಬೇಡಿ. ಆ ಮಕ್ಕಳದ್ದು ಎಲ್ಲರದ್ದು ಯೂನಿಫಾರ್ಮ್ ಮಾಡಿದ್ದಾರೆ ಅವರು, ಯೂನಿಫಾರ್ಮನ್ನು ಪಾಲಿಸಿ. ಕೆಲವು ಕಡೆ ಅದನ್ನು ಇಶ್ಯೂ ಆಗಿರುವ, ಆದರೆ ಅದನ್ನು ನನಗೆ ಬಿಂದಿ ಹಾಕಬೇಕು, ಬಳೆ ಹಾಕಬೇಕು ಅಂತ ಯಾರು ಕೋರ್ಟಿಗೆ ಹೋಗಲಿಲ್ಲ, ಈ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ನಿಮಗೆ ಬಿಂದಿ ಹಾಕಿ ಹೋಗಬೇಕಾದ್ರೆ ಬೇರೆ ಕಾಲೇಜಿಗೆ ಹೋಗಿ, ಯಾವ ಬಿಂದಿ ಆಗಲಿ. ಈಗ ಇವ್ರಿಗೆ ಹಿಜಾಬ್ ಹಾಕಿ ಹೋಗ್ಬೇಕು, ಅಲ್ಪಸಂಖ್ಯಾತರ ಕಾಲೇಜುಗಳಿದ್ದರೆ ಅಲ್ಲಿ ಹೋಗಲಿ, ಅದೇನಾದರೂ ತರೆದಿದ್ದಾರಾ ನಮ್ಮ ಸರ್ಕಾರ? ಎಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಸಮಾನತೆ ಇರಲಿ? ಈಗ ಈಗ ಕೇಸರಿ ಜರಿಸುವಂಥ ಮಕ್ಕಳು ಏನು ಹೇಳೋದು, ಸಮಾನತೆ ಬೇಕು ಸರ್. ನಮ್ಮ ಬದಿಯಲ್ಲಿ ಕೂತ್ಕೊಳ್ಳೋ ಒಂದು ಹಿಜಾಬ್ ಹಾಕೋದು ಕೂತ್ಕೊಳ್ಳೋದು, ನಾವು ಬೇರೆ ಕೂತ್ಕೊಳ್ಳೋ, ನಾವು ಹೆಗಲಲ್ಲಿ ಕೂತ್ಕೊಳ್ಳೋದು, ಸಮಾನತೆ ಬರಲ್ಲ, ಶಿಕ್ಷಣದಲ್ಲೇ ಬೇಡ ಅಂತ ಅಷ್ಟೆ. ಈಗ ಅವರು ಹಿಜಾಬ್ ಹಾಕೊಂಡಿದ್ದಾರೆ ಅಂತೇಳಿ ಇವರು ಕೇಸರಿ ಶಾಲನ ಹಾಕೊಂಡು ಬಂದಿದ್ದಾರೆ, ಹುಡುಗರು ಹಾಕೊಂಡು ಬಂದಿದ್ದಾರೆ, ಹುಡುಗಿಯರು ಹಾಕೊಂಡು ಬಂದಿದ್ದಾರೆ. ಅವರ ತಲೆಯಲ್ಲಿ ಬಂದಿದ್ದಹೋ ನಾನು ಈ ಥರ ಹೋರಾಟ ಮಾಡಬೇಕು ಅಂತ, ಅಥವಾ ಅವರ ಹಿಂದೆ ಯಾರಾದರೂ ಇದ್ದಾರಾ, ಅವರ ಬೆಂಬಲಕ್ಕೆ ಯಾರಾದರೂ ಇದ್ದಾರಾ? ಅವರ ತಲೆಗೆ ಬಂದಿರ್ತದೆ. ನೋಡಿ, ನಿಮಗೆ ಎಲ್ರಿಗೂ ಅವರವ್ರ ಧರ್ಮ ಇಂಪಾರ್ಟೆಂಟ್, ಅವ್ರವ್ರದ್ದು. ಈಗ ಒಂದು ಸಮುದಾಯ ಕಾನೂನು ಮತ್ತು ಇದನ್ನು ಮೀರಿ ಪ್ರತಿಭಟನೆ ಇದನ್ನು ಮಾಡ್ತಾಯಿದ್ರೆ, ಮತ್ತೆ ಉಡುಪಿಯಲ್ಲಿ ಆಗಲಿಲ್ಲ, ಉಡುಪಿಯಲ್ಲಿ ನೀವು ಕೇಸರಿ ಶಾಲೆ ಹಾಕೊಂಡು ಯಾರು ಬಂದಿದ್ದು? ಮೊನ್ನೆ ನಿನ್ನೆ MGM ಅಲ್ಲಿ ನಡೆದಿದೆ. ಇನ್ನು ಎಲ್ಲ ಕಡೆ ಆಗ್ತದಮ್ಮ, ಇನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಅದು ಭಾವನೆ ಕೆರಳೇ ಆಯಿತು. ಸ್ಟಾರ್ಟಿಂಗ್ ಹಂತದಲ್ಲಿ ಬರಲಿಲ್ಲ, ಕುಂದಾಪುರದಲ್ಲಿ ಇವತ್ತಿಗೂ ಇಲ್ಲ. ನನ್ನ ಗೌರ್ಮೆಂಟ್ PU ಕಾಲೇಜುಗಳು, ಬೋರ್ಡ್ PU ಕಾಲೇಜು, ಬ್ರಹ್ಮಾವರ ಕಾಲೇಜು, ಇವತ್ತು ಮಕ್ಕಳು ಹಿಜಾಬ್ ತೆಗೆದು ಹೋಗ್ತಾ ಇದ್ದಾರೆ, ಅಲ್ಲಿ ಏನು ಬರಲಿಲ್ಲ. ಆದರೆ ಏನಾಗ್ತದೆ ಅಂದರೆ ನೋಡಿ, ಆ ಮಕ್ಕಳು ಅಷ್ಟು ರಿಕ್ವೆಸ್ಟ್ ಮಾಡಿದರು ಹಿಜಾಬ್ ಹಾಕ್ಕೊಂಡೇ ನಾನು ಹೋಗ್ತೇನೆ ಅಂತ ಹಠ ಹಿಡಿದಾಗ, ಇನ್ನೊಂದು ಸಮಾಜ ಕೇಳಿತದ್ದು ಸ್ವಾಭಾವಿಕ. ಮತ್ತೆ ಮಕ್ಕಳ ಭಾವನೆ ಕೇಳಿದ ನಂತರ ಆ ಸಂಘಟನೆಗಳು ಬೆಂಬಲ ಕೊಟ್ಟೆ ಕೊಡ್ತದೆ, ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಈಗ ನಿಮಗೆ ಕ್ಯಾಂಪಸ್ ಫ್ರಂಟ್ SDP ಅವ್ರು ಹೋಗಿ ಹಿಂದೂ ಮುಸ್ಲಿಂ ಮಕ್ಕಳಿಗೆ ಬಿರಿಯಾನಿ ತಂದು ಕೊಡೋದು, ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡೋದು, ನೀವು ಮಾಡಿ ಅಂತ ಪ್ರವೋಕ್ ಮಾಡೋದು, ಅವರಿಗೆ ಪ್ರವಚನ ಕೊಡೋದು, ಅವ್ರನ್ನ ಟ್ರೈನಿಂಗ್ ಕೊಡೋದೆಲ್ಲ ಮಾಡಿದಾಗ,
ಹಿಂದೂ ಮಕ್ಕಳಿಗೆ ಹಿಂದೂ ಸಂಘಟನೆಗಳು ಅದನ್ನು ಮಾಡ್ತಾರೆ. ಅದನ್ನು ಮಾಡ್ಲಿಕ್ಕಾಗಲ್ಲ ಅಂತ ಅದಕ್ಕೆ ನಾನು ಫಸ್ಟ್ ಹೇಳಿದ್ದೀನಿ, ಆಕ್ಷನ್ಗೆ ಪ್ರತಿಯಕ್ಷನ್ ಆಗ್ತದೆ, ನಾವು ಜಾಗೃತೆ ಮಾಡೋದು. ಇದು ಎಲ್ಲೋ ಅತಿರೇಕಕ್ಕೆ ಹೋಗ್ತಾ ಹೋಗ್ತದೆ ಅಂತ ಅನ್ಸಲ್ವಾ ನಿಮಗೆ? ಹೋಗಿದೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಹೇಗೆ? ಕಂಟ್ರೋಲ್ ಕಾನೂನು ಅಷ್ಟೇ ನೋಡಿ. ಈಗ ಸರ್ಕಾರ ಒಂದು ಭಾಳ ಸ್ಪಷ್ಟವಾದಂಥ ಕಾನೂನು ಕೊಟ್ಟಿದೆ. ಹಿಂದೆ ನಿಮಗೆ ಸಮವಸ್ತ್ರ ಕಡ್ಡಾಯ ಇರಲಿಲ್ಲ, ಈಗ ಸಮವಸ್ತ್ರ ಕಡ್ಡಾಯ. ಮತ್ತು ಧಾರ್ಮಿಕ ಆಚರಣೆಗಳನ್ನು, ಧಾರ್ಮಿಕ ವಸ್ತ್ರಗಳನ್ನು ತೊಡಬಾರ್ದು ಅಂತ ಭಾಳ ಸ್ಪಷ್ಟ ಆದೇಶವಿದೆ. ಆ ಆದೇಶದಲ್ಲಿ ಕೋರ್ಟ್, ಕೇರಳ ಕೋರ್ಟು, ಬೇರೆ ಬೇರೆ ಕೋರ್ಟ್ಗಳ ಆದೇಶವನ್ನು ಕೋರ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ಎಲ್ಲರೂ ಪಾಲಿಸಬೇಕಾ? ಅದರ ಮೇಲೂ ಇವರು ಕೋರ್ಟ್ ಆದೇಶ ಬಂದ ಮೇಲೂ ಹಿಜಾಬ್ ಹಾಕಬೇಕು ಅಂತ ಗಲಾಟೆ ಮಾಡಿದ್ರಿಂದ ಈ ಸಮಸ್ಯೆ ಬಂದಿದೆ. ಈಗ ಸರ್ಕಾರ ಯಾಕೆ 3 ದಿವಸ ರಜೆ ಕೊಟ್ಟಿದೆ ಅಂದರೆ, ಒಂದು 3 ದಿವಸದಲ್ಲಿ ಕೋರ್ಟ್ನ ಆದೇಶ ಬರ್ಬೋದು. ನಿನ್ನೆ ಅವರದ್ದು, ಅವರ ಪರವಾದಂಥ ಲಾಯರದ್ದು ಅದಾಗಿದೆ. ಇವತ್ತು ಗೌರ್ಮೆಂಟ್ ಲಾಯರ್ಗಳು ಈಗ ನಮ್ಮನ್ನೆಲ್ಲ ಪಾರ್ಟಿ ಮಾಡಿದ್ದಾರೆ, ನಮ್ಮ ಲಾಯರ್ಗಳೆಲ್ಲ ಇವತ್ತು ಪ್ರೆಸೆಂಟ್ ಮಾಡ್ತಾರೆ. ನಾಳೆ ಆಗ್ಬೋದು, ಈ ನಾಳೆ ಒಳಗೆ ಅದಕ್ಕೊಂದು ಆದೇಶ ಬರ್ಬೋದು. ಜಡ್ಜು ನಿನ್ನೆ ಹೇಳಿದ್ದಾರೆ, ಇದನ್ನು ನಾನು ಶೀಘ್ರದಲ್ಲಿ ಇದಕ್ಕೆ ಪರಿಹಾರ ಮಾಡ್ತೇನೆ. ಹಾಗಾಗಿ ಸರ್ಕಾರ ಈಗ ನೋಡಿ, ಹಿಜಾಬ್ ಕಡ್ಡಾಯ ಯಾರು ಬರಬಾರ್ದು ಅಂತ ಈಗ ಹೇಳಿದರೆ, ಕೋರ್ಟಲ್ಲಿರುವಾಗ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದರೆ ಕೋರ್ಟಿಗೆ ಗೌರವ ಕೊಡದೆ ಆಗುತ್ತೆ. ಹೇಗೂ 3 ದಿವಸ ರಜೆ ಕೊಟ್ಟು ಮಾಡೋಣ ಅಂತ ಸರ್ಕಾರ ಮಾಡಿದೆ. ಹಿಜಾಬು ಬೇಕಾ ಬೇಡುವಂತ ನಾಳಿದ್ದ ಕೋರ್ಟ್ನ ಡಿಸಿಷನ್ ಬಂದ ಮೇಲೆ ಆಮೇಲೆ ಎಲ್ಲರೂ ಅದನ್ನು ಪಾಲಿಸಬೇಕು. ಅದನ್ನು ಪಾಲಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತದೆ. ಓಕೆ ಸರ್, ಇಂತಹ ಒಂದು ಘಟನೆ ಉಡುಪಿ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ಆಗಬಹುದಾ ಅಂತ? ಯಾಕಂದರೆ ಉಡುಪಿ ಅಂತ ಹೇಳಿದರೆ ಬುದ್ಧಿವಂತರ ಜಿಲ್ಲೆ, ಪ್ರವಾಸಿ ತಾಣಗಳಾಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಯಾವತ್ತೂ ಮುಂದಿರುವವರು. ಸೊ ಇಂಥ ಒಂದು ಘಟನೆಯಿಂದ ಉಡುಪಿಯ ಡೆವಲಪ್ಮೆಂಟ್ಗೆ ಏನಾದರೂ ಸಮಸ್ಯೆ ಆಗ್ತದಾ? ಖಂಡಿತ ಆಗ್ತದೆ ನೋಡಿ. ಯಾವುದೇ ಒಂದು ಕೋಮು ಗಲಭೆಗಳು, ಕೋಮು ಭಾವನೆಗಳು ಕೆರಳಿದರೆ ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ. ಒಂದು ಸ್ವಾಸ್ಥ್ಯ ಸಮಾಜ ಅಂತ ಹೇಳ್ತಾರಲ್ಲ, ಒಂದು ಒಳ್ಳೆಯ ಎನ್ವೈರ್ಮೆಂಟ್ ಇರಲ್ಲ. ಉಡುಪಿಯಲ್ಲಿ ನೋಡಿ, ಕುಂದ ಮಂಗಳೂರಲ್ಲಿ ಹೊತ್ತಿ ಉರಿತಾ ಇದ್ದಾಗಲೂ, ಬೆಂಕಿ ಕರ್ಫ್ಯೂ ಇದ್ದಾಗಲೂ ನೀವು 1 ದಿವಸವೂ ಮೂಲ್ಕಿ ಗಡಿ ದಾಟಲಿಲ್ಲ. ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಒಂದಾಗಿ ಬರ್ತೇವೆ. ಡಾಕ್ಟರ್ ವಿ ಎಸ್ ಆಚಾರ್ಯರ ಕಾಲದಿಂದ ಅದನ್ನು ಸಂಪ್ರದಾಯ ನಾವೆಲ್ಲ ಅವರ ಶಿಷ್ಯರು, ಅವ್ರು ನಂಬಿಸಲು ಇಲ್ಲಿ ಹೇಳಿದ್ದಾರೆ. ನಮ್ಮ ಪಕ್ಷದ ನಮ್ಮ ನಿಲುವುಗಳು ನಮಗಿದೆ. ಆದರೆ ನಮ್ಮ ಒಬ್ಬರು ಜನಪ್ರತಿನಿಧಿಗಳಾಗಿ ನಾವು ಕೆಲಸ ಮಾಡುವಾಗ ಎಲ್ಲರನ್ನ ಸಮಾನವಾಗಿ ನೋಡುವಂಥದ್ದು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಅಂತ ಬರಲಿಲ್ಲ. ಈ 6 ಮಕ್ಕಳು ಪ್ರಾರಂಭ ಮಾಡಿ, ಅವರಿಗೆ ಹಿಂದಿಯ ಮತೀಯ ಸಂಘಟನೆಗಳು ಅವರನ್ನು ಪ್ರೇರೇಪಿಸಿ ಅವರನ್ನು ಮಾಡಿ ನಮ್ಮ ಉಡುಪಿ ಜಿಲ್ಲೆಯ ಒಂದು ವಾತಾವರಣ ಕೆಡುವಾಗಿದೆ. ನಾನು ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿ, ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಸಮುದಾಯದ ವಿದ್ಯಾರ್ಥಿಯಲ್ಲಿ ವಿನಂತಿ ಮಾಡೋದಿಷ್ಟೇ ನೋಡಿ, ನಾವು ಧರ್ಮ ನಮಗೆ ಭಾಳ ಇಂಪಾರ್ಟೆಂಟ್. ಆದರೆ ನಾವು ಯಾರು ಕಾನೂನಿಗಿಂತ ಅತಿರೇಕರಲ್ಲ. ಕಾನೂನಿನ ಅಡಿಯಲ್ಲೇ ನಾವು ಕೆಲಸ ಮಾಡೋದು. ಕಾನೂನು ಏನು ಅಂತ ಹೇಳ್ತದೆ ಅಂದರೆ, ಸರ್ಕಾರಗಳು, ಚುನಾಯಿತ ಸರ್ಕಾರಗಳು, ಪ್ರಜಾಪ್ರಭುತ್ವ ಸರ್ಕಾರಗಳು ಆದೇಶಗಳನ್ನು ಮಾಡಿದಾಗ ಅದನ್ನು ಪಾಲಿಸುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಈಗ ಸರ್ಕಾರ ಕ್ಲಿಯರ್ ಆಗಿ ಯಾವುದೇ ಧಾರ್ಮಿಕ ವಸ್ತ್ರಗಳನ್ನು ಹಾಕಬಾರ್ದು ಅಂತ ಆದೇಶ ಮಾಡಿದೆ. ಹಿಂದೆ ಆದೇಶ ಇರಲಿಲ್ಲ, ಈಗ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಈಗ ಅದಕ್ಕೆ ಎಲ್ಲರೂ ಬದ್ಧರಾಗಿರಲೇಬೇಕು. ಹಿಂದೂಗಳು ಬದ್ಧರಾಗಿರಬೇಕು. ಹಿಂದೂಗಳು ಕೇಸರಿ ಶಾಲೆ ಹಾಕ್ಕೊಂಡು ಬರಬಾರ್ದು, ಮುಸ್ಲಿಮರು ಬರಬಾರ್ದು. ಆನಂತರ ನಾಳೆ ನಾಡ್ದು 2 ದಿವಸದಲ್ಲಿ ಹೈಕೋರ್ಟ್ ಆರ್ಡರ್ ಬಂತು. ಇನ್ನು ಹೈಕೋರ್ಟ್ ಆರ್ಡರ್ ಬಂದಮೇಲೆ ದಯವಿಟ್ಟು ನಮ್ಮ ಜಿಲ್ಲೆಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಬೋದು. ಹಿಜಾಬ್ ಹಾಕಿ ಅಂತ ಹೇಳಿದ್ರೆ ಹಾಕಲಿ. ಆಗ ಹಿಂದೂ ಹುಡುಗಿ ಅವರು ಕೋರ್ಟಲ್ಲಿ ಆರ್ಡರ್ ಆಗಿದೆ ನಮಗೆ ಹಿಜಾಬ್ ಹಾಕದೆ ಕೇಸರಿ ಶಾಲ್ ಮಾಡಲಿಕ್ಕೆ ಕೊಡಿ ಅಂತ ಹಿಂದೂ ಹುಡುಗರು ಹೇಳಬಾರ್ದು. ಹಿಜಾಬ್ ಹಾಕಬಾರ್ದು, ಯೂನಿಫಾರ್ಮ್ ಕಡ್ಡಾಯ ಅಂತ ಎಲ್ಲರೂ ಆರ್ಡರ್ ಬಂದೆ. ಹೆಣ್ಣು ಮಕ್ಕಳು ಗೌರವದಲ್ಲಿ ಕ್ಲಾಸ್ರೂಮಲ್ಲಿ, ಪೇರೆಂಟ್ ವರಾಂಡ್ ಇದರಲ್ಲಿ ನಿಮ್ಮ ಕಂಪೌಂಡ್ ಒಳಗೆ ಹಾಕಿ, ಕ್ಲಾಸ್ರೂಮಲ್ಲಿ ತೆಗೆದು ಕೂತ್ಕೊಂಡು ಕೋರ್ಟ್ ಆದೇಶವನ್ನು ಮತ್ತು ಸರ್ಕಾರದ ಆದೇಶವನ್ನು ಗೌರವಿಸುವಂಥದ್ದನ್ನು ಅವ್ರು ಕಲಿಬೇಕು. ಅವ್ರು ಮತ್ತೆ ಹಠ ಮಾಡಿದರೆ ಮತ್ತೆ ಪುನಃ ಅದು ಬಿಗಿಲಿರ್ತದೆ. ಅದು ಆಗಬಾರ್ದು, ನನ್ನ ವಿನಂತಿ ಎಲ್ಲ ವಿದ್ಯಾರ್ಥಿಗಳಿಗೆ. ಓಕೆ, ಹಾಗೆ ಸರ್, ಇನ್ನು ಜಿಲ್ಲೆಯಲ್ಲಿ ಏನೇ ಸಮಸ್ಯೆ ಆಗಲಿ, ಯಾರಿಗೆ ಸಮಸ್ಯೆ ಆಗಲಿ, ಅಲ್ಲಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು ಹೋಗ್ತಾರೆ, ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ. ಆದರೆ ಈ ವಿಷಯದಲ್ಲಿ ಯಾಕೆ ಸರ್ ರಘುಪತಿ ಭಟ್ ಅವರ ಕೈಯಲ್ಲಿ ಆಗಲಿಲ್ಲ? ನಾನು ಹೋಗಿದ್ದೇನೆ ನೋಡಿ 1ನೇ ತಾರೀಕಿಗೆ ಹೋಗಿದ್ದೇನೆ, ಆರ್ಡರ್ ಬಂದಮೇಲೆ ಹೋಗಿದ್ದೇನೆ. ನನಗೆ ಸರ್ಜರಿಯಾಗಿ ಸ್ವಲ್ಪ ಹುಷಾರಿರಲಿಲ್ಲ, ಇಲ್ಲೇ ಮೀಟಿಂಗ್ ಕರೆದಿದ್ದೇನೆ. 2 ಮೀಟಿಂಗ್, ಮುಸ್ಲಿಂ ಸಮುದಾಯರ ಮೀಟಿಂಗ್ 2 ಮೀಟಿಂಗ್ ಕರೆದಿದ್ದೇನೆ. ಕಾಲೇಜ್ ಅಭಿವೃದ್ಧಿ ಸಮಿತಿ, ಪೇರೆಂಟ್ಸ್ ಮೀಟಿಂಗ್ ಮನೆಯೊಳಗೆ, ಯಾಕಂದರೆ ನಾನು ಸರ್ಜರಿಯಾಗಿ ಮನೆಯಲ್ಲಿ ನನಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಆದರೂ ನನ್ನ ಜವಾಬ್ದಾರಿ ನನ್ನ, ನನಗೆ ಭಾಳ ಬೇಸರ ಇದೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂದರೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿ ನೋಡಿ, ಇಲ್ಲದಿದ್ದರೆ ಆ ಮಕ್ಕಳು, 6 ಮಕ್ಕಳು ನಾವು ಹೇಳಿದಂಥದ್ದನ್ನು ಕೇಳ್ಕೊಳ್ಳಿ. ಇದನ್ನು ಸ್ಪಷ್ಟ ಅರ್ಥ ಮಾಡ್ಕೊಳ್ಳಿ, ನಾವೇನು ಹೇಳಿದ್ದು, ಇಷ್ಟವರೆಗೆ ಈ ಪದ್ಧತಿ ಇತ್ತು,
ಈಗ ನಾವು ಕ್ಲಾರಿಫಿಕೇಶನ್ ಬರೀತೇವೆ ಇಲ್ಲಿಗೆ ಗೌರ್ಮೆಂಟ್ಗೆ, ಅಷ್ಟವರೆಗೆ ಹೋಗಿ ಓಕೆ ಅದನ್ನು ಕೇಳಿಲ್ಲ. ಕ್ಲಾರಿಫಿಕೇಶನ್ ಬಂತು, ಉನ್ನತ ಮಟ್ಟದ ಸಮಿತಿ ಮಾಡಿದೆ, ಸಮಿತಿಯವರೆಗೆ ಹಾಗೆ ಮುಂದುವರಿಬೇಕು ಅಂತ ಕ್ಲಾರಿಫಿಕೇಶನ್ ಬಂತು ಈ ಕಾಲೇಜಲ್ಲಿ. ಅಷ್ಟರವರೆಗೆ ಯಾವ ಕಾಲೇಜಲ್ಲೂ ಇದು ಎತ್ತಿರಲಿಲ್ಲ. ಹಿಂದೆ ಎಲ್ಲಿ ಹಿಜಾಬ್ ಹಾಕ್ತಾರಾ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ರು, ಎಲ್ಲಿ ಹಿಜಾಬ್ ಇಲ್ಲೋ ಅಲ್ಲಿ ತೆಗೆದು ಹೋಗ್ತಿದ್ರು. ಅರ್ಥ ಆಯ್ತಾ ನಿಮಗೆ? ಅಂದರೆ ಆ ಆದೇಶ ಬರೋ ಹೇಗಿತ್ತು ಹಾಗಿತ್ತು. ಆ ಆದೇಶ ಬಂದು ನಾವು ಎರಡೆರಡು ಗಂಟೆ ಆ ಮಕ್ಕಳನ್ನು ಪೋಷಕರು ಕೈ ಮುಗಿದು ಕೇಳ್ಕೊಂಡೆ, ಮಾಡಬೇಡಿ ಇದು ಸ್ಪ್ರೆಡ್ ಆಗ್ತದೆ, ನೀವು ಎಣಿಸಿದ ಸುಲಭ ಇಲ್ಲ, ಇದು ಭಾವನೆಗಳು ಕೇಳ್ತದೆ, ಇದು ಶಿಕ್ಷಣ ಕೇಂದ್ರ ಹೋಗಿ ಧಾರ್ಮಿಕ ಸಂಘರ್ಷ ಕೇಂದ್ರ ಆಗ್ತದೆ, ಇದು ನಾನು ಆ ದಿವಸ ಹೇಳಿದ್ದೇನೆ, ನನಗೆ ಗೊತ್ತಿತ್ತು ಇದು ಆಗ್ತದೆ ಅಂತ. ಅಂದರೆ ನೋಡಿ, ಯಾವ ಆ್ಯಕ್ಷನ್ಗೆ ಪ್ರತಿರಕ್ಷನ್ ಇದ್ದೇ ಇರುತ್ತೆ, ಯಾಕಂದ್ರೆ ನಮ್ಮಲ್ಲೇ ಮಕ್ಕಳು ಹೆಣ್ಣು ಮಕ್ಕಳೇ ಕೊಟ್ಟಾಗಿದೆ, ನಾವು ಕೇಸರಿ ಶಾಲೆ ಹಾಕ್ಕೊಳ್ತೇವೆ, ನಾವು ಮಾತ್ರ ಸ್ಟ್ರಿಕ್ಟ್ ಆಗಿದ್ದೇವೆ. ನೀವು ಯಾವ ಕಾರಣ ನಿಮ್ಮ ಹಿಜಾಬ್ ಹಾಕದಿದ್ದಾಗೆ ನಾವು ಗಟ್ಟಿ ಇದ್ದೇವೆ, ಯಾಕಂದರೆ ಹಿಂದೆ ಇದ್ದಾಗೆ. ಹಾಗಾಗಿ ನಮ್ಮಲ್ಲಿ ನಿಮಗೆ ಇನ್ನೊಂದು ನೋಡಿ, ನೀವು ನಾನು ಹೇಳಿದಲ್ಲ ಫೇಲಿಯರ್ ಅಂತ ಅಥವಾ ನಾನೇನಾಗಲಿಲ್ಲ ಅಂತ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಎಮ್ ಜಿ ಎಮ್ ಬಿಟ್ಟರೆ ಬೋರ್ಡ್ ಪಿ ಯು ಕಾಲೇಜಿಗೆ ಹೋಗಿ, ಬ್ರಹ್ಮಾವರ ಪಿ ಯು ಕಾಲೇಜಿಗೆ, ತೆಂಕನಡಿಯವರು, ಮಲ್ಪೆ, ಎಷ್ಟೆಲ್ಲ ಕೊಕ್ಕರಣೆ, ಕರ್ಜೆ, ಎಷ್ಟೆಲ್ಲ ನಮ್ಮದು ಪಿ ಯು ಕಾಲೇಜುಗಳಿದೆ, ಅದೆಲ್ಲೂ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರೂ ಯೂನಿಫಾರ್ಮನ್ನು ಪಾಲಿಸ್ತಾ ಇದ್ದಾರೆ, ಕ್ಲಾಸ್ ರೂಮಲ್ಲಿ ಹಿಜಾಬ್ ತೆಗೆದು ಮಾಡಿಸ ನಿನ್ನೆವರೆಗೆ ಹೋಗಿದ್ದಾರೆ, ನಿನ್ನೆವರೆಗೆ ಹೋಗಿದ್ದಾರೆ, ಇವತ್ತಿಂದ ರಜೆ ಇದ್ಬಿಡಿ. ಉಡುಪಿಯಲ್ಲಿ ನೀವು ಬೋರ್ಡ್ ಪಿ ಯು ಕಾಲೇಜಲ್ಲಿ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು ಹಿಜಾಬ್ ತೆಗೆದು ಹಿಂದಿನಾಗೆ ಹೋಗಿದ್ದಾರೆ. ನಮ್ಮಲ್ಲೆಲ್ಲೂ ವಿಷಯ ಆಗಲಿ, ಯಾಕಂದ್ರೆ ನಾವೆಲ್ಲ ಕಡೆ ಮಾನಿಟರ್ ಮಾಡಿದ್ವಿ ಎಲ್ಲ ಕಡೆ. ಕುಂದಾಪುರದಲ್ಲಿ ನಮ್ಮ ಕೈಯಲ್ಲಿಲ್ಲದೆ ಮುಸ್ಲಿಂ ಹೆಣ್ಣು ಮಕ್ಕಳು ತುಂಬ ಸಂಖ್ಯೆಯಲ್ಲಿ ಅದನ್ನು ಹಾಕಿ ಮಾಡಿದ್ರು, ಅದಕ್ಕೆ ಪ್ರತಿರೋಧವಾಗಿ ಇಂದು ಮಕ್ಕಳಿಗೆ ಬಿತ್ತು. ಒಮ್ಮೆ ಎದ್ದ ಮೇಲೆ ಅದನ್ನು ಆರಿಸೋದಷ್ಟು ಸುಲಭ ಇಲ್ಲ, ಅದಕ್ಕೆ ಆ ಕಿಡಿಯನ್ನೇ ಅಲ್ಲೇ ಮಾಡಲಿಕ್ಕೆ ನಾವು ತುಂಬ ಪ್ರಯತ್ನ ಮಾಡಿದ್ದು. ಆದರೆ ಈ ಮತೀಯ ಸಂಘಟನೆಗಳ ಒಂದು ದುರುದ್ದೇಶ ಇದ್ದು ಅವರು ಈ ಮಕ್ಕಳನ್ನು ಪೋಷಕರನ್ನು ಕಂಟ್ರೋಲ್ ಮಾಡಿದ್ರಿಂದ ಅದು ಇಷ್ಟು ಮಟ್ಟಕ್ಕೆ ಬಂತು. ಎಲ್ಲಿ ಮಟ್ಟಕ್ಕೆ ಅಂದರೆ ಆ ಬಡ ಮಕ್ಕಳವರು, ಅವರೇನು ಶ್ರೀಮಂತರ ಮಕ್ಕಳಲ್ಲ ಗೌರ್ಮೆಂಟ್ ಕಾಲೇಜಿಗೆ ಬರೋದು, ಅವರಿಗೆ ಇದರಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳುವಂಥದ್ದು ಮಾಹಿತಿ ಇದೆ ನಮಗೆ ಆ ಮತೀಯ ಸಂಘಟನೆಗಳಿಂದ. ಇದೆಲ್ಲ ಹೀಗೆ ಮಾಡಿ ಅವರು ಮಾಡಿಸಿದಂಥದ್ದು, ಅದರಿಂದಾಗಿ ನಮಗಿದು ಇವತ್ತು ಕಂಟ್ರೋಲಿಗೆ ತಪ್ಪಿ ಹೋಗಿದೆ. ಆದರೆ ನನಗೆ ಹಾಗಾಗಿ ನನ್ನ ಪ್ರಯತ್ನ ಮಾಡಿದ್ದೇನೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಇಂಥ ಸೆಂಟಿಮೆಂಟ್ ವಿಷಯದಲ್ಲಿ ಯಾವುದಾದ್ರೂ ಒಂದು ಸೆಕ್ಷನ್ನವರು ಒಪ್ಪಿಕೊಳ್ಳದಿದ್ದರೆ ಮತ್ತೆ ಕಷ್ಟ ಆಗ್ತದೆ. ಹಾಗೆ ನಮ್ಮ ಉಡುಪಿಯಲ್ಲಿ ನಿನ್ನೆ ಎಮ್ ಜಿ ಎಮ್ ಕಾಲೇಜ್ ಒಂದು ಅನ್ಫಾರ್ಚುನೇಟ್, ನಮ್ಗೆ ಗೊತ್ತಿಲ್ಲದೆ ಸಡನ್ ಆಗಿ ಬಗಿಲೆದ್ದದ್ದು. ಅಂದರೆ ಆ ಮಕ್ಕಳು ಹೋಗಿ ಅಲ್ಲಿ ಹಿಜಾಬ್ ಹಾಕ್ಕೊಂಡು ಏನೋ ಮಾಡಿದರು, ಅಂದರೆ ಏನಾಯಿತು ಎಮ್ ಜಿ ಎಮ್ಮಲ್ಲಿ ಹಿಂದೆಯೂ ಹಿಜಾಬ್ ಹಾಕ್ತಿದ್ರೆ ಏನೋ ನನಗೆ ಗೊತ್ತಿಲ್ಲ. ಆದರೆ ಸರ್ಕಾರದ ಆದೇಶ ಬಂತು ಎಲ್ಲರೂ ಯೂನಿಫಾರ್ಮ್ ಪದ್ಯ ಮಾಡಬೇಕು, ಧಾರ್ಮಿಕ ಆಚರಣೆ ಮಾಡಿ, ಅದರ ಅರ್ಥ ಏನಾಯಿತು, ಸರ್ಕಾರದ ಆದೇಶದ ಪ್ರಕಾರ ಹಿಜಾಬ್ ಹಾಕಬಾರ್ದು. ಅಲ್ಲಿಂದ ಇದ್ದದ್ದು ಹೇಳಿ ಕಾರಣ ಏನು, ಕುಂದಾಪುರದಲ್ಲಾದಂಥ ಗಲಾಟೆಗಳು, ಕುಂದಾಪುರದಲ್ಲಿ ಒಂದು ನಾಲ್ಕು ಮುಸ್ಲಿಂ ಯುವಕರು ಮಾರಕಾಯದ ತೆಗೆದುಕೊಂಡು ಬಂದು ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಅಂತ ಹೊರಟವ್ರ ಮೇಲೆಲ್ಲ ಕೇಸ್ ಆಯ್ತು, ನಿಮ್ಗೆ ಗೊತ್ತಿದೆ, ಅದೆಲ್ಲ ಕೆರಳಿಸಿತು ಜನರಿಗೆ ಅಷ್ಟೇ. ಸೊ ನನ್ನ ವಿಶ್ವಾಸ ಏನು ಅಂತ ಹೇಳಿದ್ರೆ ಇನ್ನೊಂದು ಕೋರ್ಟಿನ ಒಂದು ಆರ್ಡರ್ ಬಂದಮೇಲೆ ಅದೆಲ್ಲವೂ ಸರಿ ಆಗ್ತದೆ. ಈಗ ಅವರು ಧರ್ಮ ಅಂತ ಏನು ಕ್ಲಾಸನ್ನು ಬಿಟ್ಟು ಕೂಡ ಏನು ಹೋರಾಟ ಮಾಡ್ತಾರೆ, ರಸ್ತೆಗಿಳಿತಾರೆ, ಬೀದಿಗಿಳಿತಾರೆ, ಆದರೆ ಮುಂದೊಂದು ದಿನ ಅವರಿಗೆ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಧರ್ಮ ಅಂತ ಕೇಳ್ತಾರೆ. ನೋಡಿ, ನನ್ನದು ಇದರಲ್ಲಿ ಭಾಳ ಸ್ಪಷ್ಟ, ನಿಮಗೆ ಅವರು ಧರ್ಮ ಅವರು ಆಚರಣೆ ಮಾಡಬೇಕು, ಪಬ್ಲಿಕ್ ಆಗಿ ಆಚರಣೆ ಮಾಡಿ. ಈಗ ನೀವು ಎಲ್ಲದರಲ್ಲೂ ಇನ್ನು ನಮಗೆ ಹಿಜಾಬ್ ಬೇಕು ಅಂತ ಹೇಳಿದರೆ ಪೊಲೀಸ್ ಒಬ್ಬರು ಸೇರ್ತಾರೆ ಹಿಜಾಬ್ ಹಾಕಬೇಕು ಅಂತ ಹೇಳಿದರೆ. ಈಗ ಇವರು ಇಷ್ಟು ಹೇಳ್ತಾರಲ್ಲ, ಆ ಮುಸ್ಲಿಮ್ ಫಿಲ್ಮ್ ಆ್ಯಕ್ಟರ್ಸ್ ಇದ್ದಾರಲ್ಲ, ಅವರೆಲ್ಲ ಇವರಲ್ವಾ, ಮುಸ್ಲಿಮ್ಸ್ ಅಲ್ವಾ, ಅವ್ರು ಮುಸ್ಲಿಂ ಧರ್ಮವನ್ನು ಪಾಲಿಸ್ತಾ ಇಲ್ವಾ, ಅವರೊಂದು ಹಿಜಾಬ್ ಹಾಕ್ಲಿಕ್ಕೆ, ಅವ್ರು ಹಿಜಾಬ್ ಹಾಕಿ ಆ್ಯಕ್ಟಿಂಗ್ ಮಾಡಲಿ, ಅವರಿಗೆ ಎಲ್ಲೆಲ್ಲಿ ಬೇಕಾ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಈಗ ಪೊಲೀಸ್ ಹುದ್ದೆ ಬೇಕಾದರೆ ನಿಮ್ಮ ಯಾವುದಾದ್ರೂ ಯೂನಿಫಾರ್ಮ್ ಇರುವಂಥ ಯೂನಿಫಾರ್ಮ್ ನೋಡಿ, ಈಗ ಇಲ್ಲಿ ಇಷ್ಟು ಹಿಜಾಬ್ ಹಾಕಬೇಡಿ ಅಂತ ಹೇಳಿದ್ದೆ ಅಲ್ಲ, ಇದು ಸುಮ್ಮನೆ ಮಿಸ್ ಇದಾಗಿದೆ. ನಾವು ಹೇಳಿದ್ದು ಯೂನಿಫಾರ್ಮ್ ಕೋಡ್ ಪಾಲಿಸಿ. ಯೂನಿಫಾರ್ಮ್ ಅಂದರೆ ಒಂದು ಹುಡುಗಿ ತಲೆಯಲ್ಲಿ ಹಾಕೋದು, ಒಂದು ಕಡೆ ಭುಜ ಹಾಕಿದರೆ ಯೂನಿಫಾರ್ಮ್ ಹಾಕ್ಬೋದು, ನಾಳೆ ಒಬ್ಬಳು ಸೊಂಟಕ್ಕೆ ಹಾಕ್ಕೊಂಬರ್ತಾಳೆ. ಇಲ್ಲಿ ಈ ಕಾಲೇಜಲ್ಲಿ ಸ್ಟಾರ್ಟ್ ಆದ ಹೇಗೆ ಅಂತ ಗೊತ್ತಲ್ಲ, ಹಿಂದೆ ಹಂಸವತಿ ಅಂತ ಮೇಡಮ್ ಇರುವಾಗ ಶಾರ್ಟ್ಸ್ ಹಾಕೊಂಬರ್ಲಿಕ್ಕೆ ಶುರು ಮಾಡಿದಂತೆ ಮಕ್ಕಳು ಹಿಂದೆ. ಆಗ ಆ ಮೇಡಮ್ಮು ಒಳ್ಳೆ ಒಳ್ಳೆ ಪ್ರಿನ್ಸಿಪಾಲ್ರು, ಆ ಕಾಲೇಜ್ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ನೋಡಿ ಎಷ್ಟು ಒಳ್ಳೆ ಕಾಲೇಜ್ ಅದು, ನನಗೆ ಭಾಳ ಬೇಸರ ಏನು ಗೊತ್ತಾ, ನಾವು ಇದ್ದವ್ರ ಹತ್ರ ಕಾಡಿ ಬೇಡಿ ಡೊನೇಷನ್ ತೊಗೊಂಡು ಆ ಕಾಲೇಜನ್ನು ಅಷ್ಟು ಬಿಡಿ, ಸರ್ಕಾರದ ನೆರವಿನಿಂದ ಮಾತ್ರ ಅಲ್ಲ, ಇವತ್ತು ಅವರೆಲ್ಲರ ಸಹಕಾರದಿಂದ ಹಂಸವತಿ ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದೆ, ಅವ್ರ ಕಾಲದಲ್ಲಿ ಇದು ಪ್ರಾರಂಭ ಆದದ್ದು. ಅಂದರೆ ಏನೋ ಮಕ್ಕಳು ಮಿಸ್ಬಿಹೇವ್ ಮಾಡಿದ್ರು ಅಂತ ಅವರು ಆಮೇಲೆ ಯೂನಿಫಾರ್ಮ್ ಅಂತ ಮಾಡಿದರು. ಆಗ ಸಭಾಪತಿಯವರ ಮನೋರಮನ ಯಾರು ಮನೋರಮ ಕಾಂಗ್ರೆಸ್ನವರು ಶಾಸಕರಾಗಿದ್ದರು,
ಆಮೇಲೆ ನಿಮ್ಮ ತುಂಗ ಅಂತ ಒಬ್ಬರು ಒಳ್ಳೆ ಪ್ರಿನ್ಸಿಪಾಲ್ರು ಇದ್ದರು, ತಾರಾ ಮೇಡಮ್ ಅವರು ಅಂತ ತುಂಬ ಜನ ಒಳ್ಳೊಳ್ಳೆ ಪ್ರಿನ್ಸಿಪಾಲ್ರು ಅಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಆ ಮಕ್ಕಳನ್ನ ಇವತ್ತಿಗೂ ಈ ಲೆಕ್ಚರ್ಸ್ಗೂ ಮಗ ಮಗ ಅಂತ ಕರೆದು ಪ್ರೀತಿ ಮಾಡ್ತಾರೆ. ಆದರೆ ಈ ಮಕ್ಕಳಿಗೆ ಅಷ್ಟೊಂದು ಬೇಡ, ಅಷ್ಟು ಲೆಕ್ಚರ್ಸ್ ಗುರುಗಳು ಅಂದರೆ ಯಾರು, ಅವ್ರ ಮೇಲೆ ಸಂಶಯ ಮಾಡೋದು ಗುರುಗಳು ಅಲ್ಲಿ ಜೆಂಟ್ಸ್ ಲೆಕ್ಚರ್ ಇದ್ದಾರೆ ಅಂತ ಹೇಳಿದರೆ ನೀವು ಅದನ್ನೇ. ಈಗ ಯಶಪಾಲ್ ಸುವರ್ಣ ಅವರು ನಮ್ಮ ಉಪಾಧ್ಯಕ್ಷ, ಅವ್ರನ್ನ ಯಾಕೆ ನಾವು ಅವ್ರು ಬಿ ಜೆ ಪಿ ಮುಖಂಡರು ಅಂತ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡಿದ್ದಲ್ಲ, ಅವರು ಆ ಕಾಲೇಜಿನ ಹತ್ತಿರದ ಮನೆಯವರು, ಅವ್ರ ಮನೆ ಅಲ್ಲೇ ಇದೆ. ಮತ್ತು ಈಸ್ ಎ ಡೋನರ್, ಅಲ್ಲಿ ತುಂಬ ಇದು ಕೊಡ್ತಾರೆ, ಅವರು ಏನು ಸಹಾಯ ಮಾಡ್ತಾರೆ ಬಡ ಮಕ್ಕಳಿಗೆ. ಅಲ್ಲಿ ನೋಡಿ ಸರ್ಕಾರಿ ಕಾಲೇಜ್, ಯೂನಿಫಾರ್ಮ್ ಬೇಕು ಅಂದರೆ ಕೆಲವರಿಗೆ ದುಡ್ಡಿರಲ್ಲ, ಫೀಸಿಗೆ ಅದಕ್ಕೆ ಇದಕ್ಕೆ ಯಾವುದೋ ಇರಲ್ಲ, ಬುಕ್ಸಿಗೆಲ್ಲ. ಅದನ್ನು ಯಶಪಾಲ್ನಂಥ ಕೆಲವು ದಾನಿಗಳು ಕೊಡ್ತಾರೆ. ಈಗ ನಾನು ಶಾಸಕನಾಗಿ ಪೂರ್ತಿ ಅದನ್ನು ನೋಡ್ಕೊಳ್ಳಿಕ್ಕಾಗಲ್ಲ, ನಂಗೆ ಟೈಮ್ ಇರಲ್ಲ ಬೇರೆ ಬೇರೆ, ಅದಕ್ಕೆ ಒಬ್ಬೊಬ್ಬರು ಉಪಾಧ್ಯಕ್ಷರನ್ನು ಮಾಡ್ತೇವೆ. ಯಶಪಾಲ್ಲಿ ಆದದ್ದು ಬಿ ಜೆ ಪಿ ಮುಖಂಡ ಅಂತಲ್ಲ, ಒಬ್ಬ ದಾನಿಯವರು, ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ ಅವ್ರ ಕಾಲೇಜಿಗೆ. ಸೊ ಹಾಗಾಗಿ ನಾವು ಅಲ್ಲಿ ಯಾವುದೇ ಮತೀಯ ಇದನ್ನು ಮಾಡಲಿಲ್ಲ, ನಮಗೆ ಕಾಲೇಜ್ ಅಂದರೆ ನಮಗೆ ತುಂಬ ಪವಿತ್ರ. ಸೊ ಹಾಗಾಗಿ ಇದು ಅಷ್ಟಕ್ಕೂ ಕಾರಣ ಯಾರು ಮಕ್ಕಳ ಒಂದು ಅಶಿಸ್ತು ಭಾಳ ಸ್ಪಷ್ಟವಾಗಿ ಹೇಳಿ. ಆ ಮಕ್ಕಳು ನೋಡಿ, ಕಾಲೇಜಿನ ಶಿಸ್ತನ್ನು ಪಾಲಿಸಲಿಲ್ಲ ಅಂತ ಹೇಳೋದಕ್ಕೆ ಏನು ಹೇಳ್ತೀರಿ, ಅಶಿಸ್ತಲ್ವ. ಹಾಗೆ ನಾಳೆ ಇನ್ನೊಂದು ಹೇಳ್ತಾರೆ, ಈಗ ಇದು ಇನ್ನೊಂದು ನಾಳೆ ಯಾರೋ ಒಬ್ಬ ವೈದಿಕ ಇವನಿರ್ತಾನೆ, ವೈದಿಕರ ಮಗ, ನಾವು ಮಂಡೆ ಬೋಳಿಸಿ ಇಷ್ಟು ಶಂಡಿ ಇಟ್ಟು ನಾವು ಕಚ್ಚೆ ಹಾಕ್ಕೊಂಡು ಬ್ರಹ್ಮವಸ್ತ್ರ ಹಾಕ್ಕೊಂಡೇ ಬರೋದು, ನಾವು ಪ್ಯಾಂಟ್ ಶರ್ಟ್ ಹಾಕೋದಿಲ್ಲ ಅಂತ ಹೇಳ್ತಾನೆ ಇನ್ನೊಂದರಲ್ಲಿ. ಹಾಗೆ ಬಿಡುದ ಅವೇನು ಹೇಳ್ತಾನೆ, ಸರ್ ನಾನು ನೀಲಿಯ ಕಚ್ಚ ಶಾಲು ಬಿಳಿದು ಹಾಕೊಂಡ್ಬರ್ತೇನೆ ನಿಮ್ಮ ಇದ್ರ ಹಾಗೆ, ಮತ್ತು ನಾನು ಇದು ಬಿಡ್ತೇನೆ ಅಂದರೆ ಅದು ಯೂನಿಫಾರ್ಮ್ ಆಯಿತಾ? ಅಲ್ಲ, ನಮ್ಮ ಧರ್ಮದಲ್ಲಿ ನಮಗೆ ನಮ್ಮ ವೈದಿಕ ಧರ್ಮದಲ್ಲಿ ಹಾಗೆ, ವೈದಿಕ ಧರ್ಮ ಬೇಕಾದ್ರೆ ವೈದಿಕ ಕಲಿ, ನಿನಗೆ ಧಾರ್ಮಿಕ ಶಿಕ್ಷಣ ಬೇಕಾದ್ರೆ ಮದರಸಕ್ಕೆ ಹೋಗು, ಹಿಜಾಬ್ ಹಾಕ್ಕೊಂಡು ಬುರ್ಕ್ ಹಾಕ್ಕೊಂಡು ಮದರಸ ಹೋಗು, ಅಥವಾ ಮದರಸಕ್ಕೆ ಹೋಗಬೇಕಾಗಿಲ್ಲ, ಎಲ್ಲಿ ನಿಮಗೆ ಎಲೋ ಆಗ್ತದೆ ಕಾಲೇಜು ಅಲ್ಲಿಗೂ ಬಿಡಿ, ಮುಸ್ಲಿಮ್ ಕಾಲೇಜುಗಳಿದೆಲ್ಲ. ಮೊನ್ನೆ ಒಂದು ಪೋಷಕರಿಗೆ ನಾನು ಹೇಳಿದೆ, ನೋಡಿ ಮಾ ನಿಮ್ಗೆ ಅಷ್ಟು ಹೋಗಬೇಕು ಅಂತ ಟಿ ಸಿ ತೊಗೊಂಡೋಗಿ, ಇಲ್ಲ ಮುಸ್ಲಿಮ್ ಇದರ ಕಾಲೇಜಿಗೆ ಹೋಗಿ ಅಂತ ಹೇಳಿದೆ. ಆ ಪೇರೆಂಟ್ ಹೇಳಿದೆ, ಸಾರ್ ಅಲ್ಲೆಲ್ಲ ಫೀಸ್ ಕೊಟ್ಟು ನಮ್ಗೆ ಆಗಲ್ಲ, ಇಲ್ಲಿ ನಮಗೆ ಫ್ರೀ ಎಜುಕೇಷನ್ ಆಗ್ತಾ ಅಲ್ವಾ. ಓ, ಸೊ ಫ್ರೀ ಎಜುಕೇಷನು ಬೇಕು, ಅದು ಕೊಡಲಿಕ್ಕಿದ್ದ ನಾವು ನೋಡಿ. ನಾನು ಇನ್ನೊಂದು ಹೇಳ್ತೇನೆ ಸ್ಪಷ್ಟ, ನಮಗೆ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಭೇದ ಭಾವ ಇಲ್ಲ. ಬೇರೆ ಜಿಲ್ಲೆಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಸಾಕ್ಷರತೆ ಕಡಿಮೆ ಇದೆ, ಸುದೈವಶಾತ್ ನಮ್ಮ ಜಿಲ್ಲೆಯ ಮುಸ್ಲಿಂ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಇದರ ಹಿಂದೆ ಭಾಳ ದೊಡ್ಡ ಷಡ್ಯ ಅಂತ ಏನು ಅಂದರೆ, ಮುಸ್ಲಿಂ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲ್ತರೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ, ಅವರಿಗೆಲ್ಲ ವಿಷಯಗಳು ಗೊತ್ತಾಗ್ತದೆ, ಇವರ ಈ ಅಂಧಶ್ರದ್ಧತೆಯನ್ನು ತಲೆಗೇರಿಸ್ಲಿಕ್ಕಾಗಲ್ಲ ಅಂತ ಹೇಳಿ ಈ ಮುಸ್ಲಿಂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವನ್ನು ಕುಂಠಿತ ಮಾಡಬೇಕು ಅಂತ ಹೇಳುವಂಥ ಷಡ್ಯ ಅಂತ ಇರ್ಬೋದು, ನನಗೆ ಡೌಟ್ ಇದು, ಇಲ್ಲದೆ ಹೀಗಾಗಿ ಚಾನ್ಸ್ ಇಲ್ಲ. ಓಕೆ ಸರಿ, ಕೆಲವೊಂದು ಕಡೆ ಮಾತು ಕೇಳಿ ಬರ್ತಾ ಇದೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಫೇಲ್ಯೂರನ್ನು ಮರೆಮಾಚಲು ಈ ಇಶ್ಯೂವನ್ನು ರೈಸ್ ಮಾಡ್ತಾ ಇದ್ದಾರೆ ಅಂತ. ಇದು ಫೇಲ್ಯೂರ್ ಮಾಡ್ಲಿಕ್ಕೆ ಮಾಡಿದ್ದೇವೆ, ಹಿಜಾಬ್ ಹಾಕ್ಲಿಕ್ಕೆ ನಾವು ಹೇಳಿದ್ದ, ಇಲ್ಲಿಂದ ಸ್ಟಾರ್ಟ್ ಆಯಿತು, ನೀವು ಶುರು ಮಾಡಿ. ಹಿಜಾಬ್ ಹಾಕಬೇಕು ಅಂತ ಹಠ ಹಿಡಿದು ನಾವು ಮಾಡಿದ್ದ, ನಾವೇ ಎಲ್ಲಿಯಾದರೂ ಕೇಸರಿ ಶಾಲೆ ಹಾಕಿ ನೀವು ಅಂತ ಶುರು ಮಾಡ್ತಿದ್ರೆ ಇವರಿಗೇನೋ ಒಂದು ಇಶ್ಯೂ ಬೇಕಿತ್ತು ಮಾಡಬೇಕು ಅಂತ. ನೋಡಿ ಮಾ, ಯಾವುದೇ ಆಡಳಿತಕ್ಕೆ ಕೂಮುಗಲಭೆಗಳು ಓಟನ್ನು ತಂದುಕೊಡೋದಿಲ್ಲ, ಇದು ಸ್ಪಷ್ಟ ಇರಲಿ. ಈಗ ನಾನು ಉಡುಪಿ ಜಿಲ್ಲೆಯಲ್ಲಿ 5-5 ಬಿ ಜೆ ಪಿ ಎಮ್ ಎಲ್ ಎಗಳಿದೆ, ನಾವೆಲ್ಲ ವಿ ಎಸ್ ಆಚಾರ್ಯರ ಕಾಂತ ಬಂದು ಇಲ್ಲಿ ಹಾಕಿದೆ ಅಂದರೆ ನಮಗೆ ನಾವು ಎಲ್ಲರನ್ನೂ ಸೌಹಾರ್ದತೆಯಲ್ಲಿದ್ದೇವೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೊಂದಿದ್ದೇವೆ. ನಮ್ಮ ನಮ್ಮ ಅಜೆಂಡಾಗಳು ಏನಿದೆ ಅದನ್ನು ನಾವು ಮಾಡ್ತೇವೆ, ಬೇರೆ ವಿಷಯ, ಬಟ್ ಸಮಾನತೆಯನ್ನು ನಾವು ನೋಡ್ತೇವೆ. ಮತ್ತು ಇದನ್ನು ಎಲ್ಲಾದರೂ ಕೇಸರಿ ಶಾಲೆ ನಾವು ಹಾಕೋದು ಪ್ರಾರಂಭ ಮಾಡಿ, ಕುಂದಾಪುರದಲ್ಲಿ ಯಾರು ಸ್ಟಾರ್ಟ್ ಮಾಡಿದ್ದು, ಗೌರ್ಮೆಂಟ್ ಕಾಲೇಜಲ್ಲಿ ಫಸ್ಟ್ ಸ್ಟಾರ್ಟ್ ಆದ್ಯಾರು, ಹಿಜಾಬ್ ಇಲ್ಲದಿದ್ದಲ್ಲಿ ಹಿಜಾಬ್ ಹಾಕಿದ ನಂತರ. ಗೌರ್ಮೆಂಟ್ ಕಾಲೇಜಲ್ಲಿ ಹಿಜಾಬ್ ಇರಲಿಲ್ಲ, ಭಂಡಾರ್ಸ್ ಕಾಲದಲ್ಲಿ ಇರ್ಬೋದು ಇತ್ತು, ಅಲ್ಲಿ ಪ್ರತಿರೋಧ ಆಯಿತು, ಅಲ್ಲಿ ತೆಗೀರಿ ಅಂತ ಹೇಳಿ ಶುರು ಮಾಡಿ. ಗೌರ್ಮೆಂಟ್ ಕಾಲೇಜ್ ಕುಂದಾಪುರದಲ್ಲಿ ಹಿಜಾಬ್ ಇಲ್ಲದಿದ್ದಲ್ಲಿ ಹಿಜಾಬ್ ಹಾಕಿದಾಗ ಅಲ್ಲಿ ಕೇಸರಿ ಅದು. ಸೊ ಹಾಗೆ ಹಿಜಾಬ್ ಹಾಕ್ಲಿಕ್ಕೆ ಕೇಳಿದವರು ನಾವಾ? ನಾವು ಹೇಳಿದರೆ ಹಿಜಾಬ್ ಹಾಕುವವ್ರು ಕೇಳ್ತಾರ? ಹಾಗಾಗಿ ಬಿ ಜೆ ಪಿಗಿಲ್ಲ, ನಮಗಂತೂ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ, ಬಿ ಜೆ ಪಿ 5-5 ಶಾಸಕರು ನಾವಿದ್ದೇವೆ, ನಮಗೆ ಯಾವುದೇ ಕಾರಣಕ್ಕೆ ಇಂಥ ಕೋಮು ಸಂಘರ್ಷಗಳು ಆದರೆ ನಮಗೆ ಮೈನಸ್ ಅದು. ನೀವು ನಾನು ಒಪ್ಕೊಳ್ತೇನೆ, ಇದು ದಿಸ್ ಇಸ್ ಫೇಲ್ಯೂರ್ ಆಫ್ ಅವರ್ ಅಡ್ಮಿನಿಸ್ಟ್ರೇಷನ್. ನಾನು ಆ್ಯಸ್ ಎಮ್ ಎಲ್ ಎ ಆಗಿ ನನಗೆ ಫೇಲ್ಯೂರ್ ಅಂತ ಅನಿಸ್ತದೆ ನನಗೆ, ಯಾಕಂದ್ರೆ ನಮ್ಗೆ ಇದಾಗಬಾರ್ದಿತ್ತು. ಆದರೆ ಏನು ಮಾಡ್ತೀರಿ, ಕೆಲವೊಮ್ಮೆ ಅಂಥ ಮತಾಂಧರ ಒಂದು ಇದರಿಂದ ಆ ಮಕ್ಕಳು ಹಾಳಾಗಿದ್ದಾರೆ, ಏನು ಮಾಡಲಿಕ್ಕಾಗಲ್ಲ. ಹಾಗೆ ಇನ್ನೊಂದು ಮಾತು ಕೂಡ ಕೇಳಿ ಬರ್ತಾ ಉಂಟು ಸರ್, ರಾಜಕೀಯ ಲಾಭಕ್ಕೋಸ್ಕರ ವಿದ್ಯಾರ್ಥಿಗಳ ತಲೆಗೆ ಧರ್ಮದ ವಿಚಾರವನ್ನ ಬಿತ್ತುತ್ತಾ ಇದ್ದಾರೆ, ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅನ್ನುವಂಥದ್ದು. ಅದನ್ನೇ ಮಾಡಿದ್ದು, ಅದರಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಧರ್ಮದ ವಿಚಾರವನ್ನು ಎಸ್ ಡಿ ಪಿ ಐ ಕ್ಯಾಂಪಸ್ ಫ್ರಂಟ್ನವರು ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು 12 ಮಕ್ಕಳನ್ನು ಗುಪ್ತ ಸ್ಥಳದಲ್ಲಿ ಟ್ರೈನಿಂಗ್ ಕೊಟ್ಟು ಅವರನ್ನು ಟ್ರೈನ್ ಮಾಡಿ ಇವರನ್ನು ಬಿಟ್ಟದ್ದು. ಯಾಕಂದರೆ ಇಲ್ಲಿ ಏನು ಗೊತ್ತಾ ನಿಮಗೆ, ಫ್ಯಾಕ್ಟ್ ಹೇಳ್ತೇನೆ, ಇಲ್ಲಿಯ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ವೋಟರ್ಸ್,
ನಮಗೂ ಕೊಡ್ತಾರೆ ಕೆಲವರೆಲ್ಲ, ನಮ್ಮ ಮೇಲೆ ಕೆಲವರು ಕೆಲವರು ಕೊಡ್ತಾರೆ. ಮ್ಯಾಕ್ಸಿಮಮ್ ಅವರದ್ದು ಮುಸ್ಲಿಮ್ಸ್ ಕಾಂಗ್ರೆಸ್ಸಿಗೆ ಕೊಡ್ತಾರೆ ಅದು ಸಂಪ್ರದಾಯ. ಈಗ ಎಸ್ ಡಿ ಪಿ ಐ ಏನು ಮಾಡಿತ್ತು ಅಂದರೆ, ನಾವು ಇಂಥ ಒಂದು ಇಶ್ಯೂ ಭಾಳ ಒಳ್ಳೆ ಇಶ್ಯೂ, ನಾವು ಇದನ್ನು ಕೈಗೆತ್ಕೊಂಡ್ರೆ ಆ ಮುಸ್ಲಿಮ್ರೆಲ್ಲ ನಮಗೆ ಬೆಂಬಲ ಆಗ್ತದೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದೊಂದು ಸ್ವಲ್ಪ ಇದಾಗಲಿ ಶುರು ಮಾಡಿದ್ಮೇಲೆ ಕಾಂಗ್ರೆಸ್ನವ್ರಿಗೆ ಅದು, ಈಗ ನಾವೆಲ್ಲರೂ ಕೈ ಬಿಟ್ಟರೆ ಮುಸ್ಲಿಮ್ಸ್ ಎಲ್ಲ ಆಚೆ ಹೋಗ್ತಾರೆ, ಮತ್ತು ನಮಗೆ ಇಲ್ಲಿ ಡೆಪಾಸಿಟ್ ಸಿಗಲ್ಲ ಅಂತ ಅವರು ಆಚೆ ಶುರು ಮಾಡಿದ್ರು. ಇದರಿಂದ ಏನಾಯಿತು, ಅವರ ರಾಜಕೀಯ ಲಾಭಕ್ಕೋಸ್ಕರ ನಮ್ಮಲ್ಲಿ ಸೌಹಾರ್ದತೆ ಇದ್ದಂಥ ವಾತಾವರಣ ಹಾಳಾಯಿತು. ಹಾಗೆ ಇಂಥ ಒಂದು ಇನ್ಸಿಡೆಂಟ್ನಿಂದ ಈಗ ಉತ್ತರ ಕನ್ನಡ ಹಾಗೆ ದಕ್ಷಿಣ ಕನ್ನಡದ ನಂತರ ಉಡುಪಿ ಜಿಲ್ಲೆಯು ಕೂಡ ಕೋಮು ಸೂಕ್ಷ್ಮ ಪ್ರದೇಶಕ್ಕೆ ಜಾಯಿನ್ ಆಗ್ತಾ ಇದೆ. ಆಗ್ತಾ ಇದೆ, ಅದು ಬೇಸರ. ನಾನು ನೋಡಿ ಮುಸ್ಲಿಂ ಮುಖಂಡರು ಎಲ್ಲರೂ ನನ್ನ ಹತ್ರ ಬಂದಾಗ ನಮ್ಮ ನೆನಪು, ಅವರೆಲ್ಲರೂ ಒಪ್ತಾರೆ ಸರ್ ಇಲ್ಲೆಲ್ಲ ಏನು ಸಮಸ್ಯೆ ಇಲ್ಲ ಅಂತ. ಅವರು ಪಾಪ ಪ್ರಯತ್ನ ಮಾಡಿದ್ದಾರೆ. ನನ್ನ ಪ್ರಕಾರ ಇದೀಗ ಕೋರ್ಟ್ ಆರ್ಡ್ರು ಬಂದ ಮೇಲೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಆಗಲೇಬೇಕು. ಇದು ಆಗಬಾರ್ದು ಕಂಡು, ನೀವು ಯಾವ ಕಾರಣಕ್ಕೂ ಎಣಿಸ್ಬೇಡಿ. ನಮಗೆ ಕೋಮು ಗಲಭೆಗಳಾದರೆ ನಮ್ಗೆ ಓಟ್ ಆಗ್ತದೆ ಅಂತ, ಕೋಮು ಗಲಭೆಗಳಾದರೆ ನಮಗೆ ಮೈನಸ್. ಏನೋ ನಮ್ಮ ಬಿ ಜೆ ಪಿಯ ವೋಟರ್ಸ್ ಯಾರು ಕೇಳಿದರೆ ವಿದ್ಯಾವಂತರು ಮತ್ತು ಸ್ವಲ್ಪ ತಿಳಿದಂಥವರು, ಸ್ವಲ್ಪ ಎಜುಕೇಟೆಡ್ ವೋಟರ್ಸ್ ಜಾಸ್ತಿ ಬಿ ಜೆ ಪಿಗೆ. ಅವರು ಇದನ್ನು ಒಪ್ಪೋದಿಲ್ಲ, ನಮಗೆ ನೀವು ಕೋಮು ಗಲಭೆ ಆದರೆ ಜನ ನಮಗೆ ವೋಟ್ ಕೊಡಲ್ಲ. ಇದು ಬಹಳ ಸ್ಪಷ್ಟ. ನಮಗೆ ಈ ಕೋಮು ಸೌಹಾರ್ದತೆ ಇದ್ದರೆ ಮಾತ್ರ ಜನ ನಮ್ಮನ್ನು ಒಪ್ಪೋದು. ಹಾಗಾಗಿ ನಮಗೆ ಇದು ಬೇಡ, ನಮ್ಗೆ ಇದನ್ನು ಸರಿ ಮಾಡಬೇಕು. ಕೋರ್ಟ್ನ ಆರ್ಡರ್ ಬಂದಮೇಲೆ ನಾವು ಮತ್ತೊಮ್ಮೆ ಎಲ್ಲ ಮುಖಂಡರೊಟ್ಟಿಗೆ ಕೂತ್ಕೊಂಡು ಆ ಆದೇಶವನ್ನು ಪಾಲಿಸಲಿಕ್ಕೆ ನಾವು ಪ್ರಯತ್ನ. ಹಾಗಾದರೆ ಈ ಘಟನೆ ಮುಂಬರುವ ಚುನಾವಣೆಗೆ ಏನಾದರೂ ಪೆಟ್ಟಾಗಲಿದೆ ಅಂತ? ಚುನಾವಣೆಗೆಲ್ಲ ಏನು ಸಂಬಂಧ ಇದೆ ಅಮ್ಮ ಇದು? ಚುನಾವಣೆಗೆ ಇದಕ್ಕೂ ಸಂಬಂಧವೇ ಇಲ್ಲ. ಚುನಾವಣೆಯಲ್ಲಿ ಏನು ಸಂಬಂಧ ಇದೆ? ಚುನಾವಣೆಗೆ ಇದಕ್ಕೇನು ಸಂಬಂಧ ಇಲ್ಲ. ಚುನಾವಣೆ ಇನ್ನು ಒಂದು ಕಾಲು ವರ್ಷ ಇದೆ, ಅಷ್ಟೊತ್ತಿಗೆ ಜನ 3 ತಿಂಗಳಲ್ಲಿ ಮರೀತಾರೆ. ಹಾಗೆ ಇನ್ನೊಂದೇನ ಅದನ್ನೇ ಮರ್ತುಕೊಳ್ತೀವಿ. ಚುನಾವಣೆದೆಲ್ಲ ನೀವು ಕತೆ ಕೇಳಿದ್ರೆ 3 ತಿಂಗಳಿಗೆ ಸಾಕು, ಇನ್ನೊಂದು ಹೊಸ ಇಶ್ಯೂ ಬಂದರೆ ಮರೆತು ಬಿಡ್ತಾರೆ. ಆದರೂ ಕೂಡ ವಿಪಕ್ಷದವರು ಏನು ವ್ಯಂಗ್ಯ ಮಾತನ್ನು ಆಡ್ತಾ ಇದ್ದಾರೆ. ಅವ್ರಿಗೆ ಏನು ಮಾಡ್ತಾರಮ್ಮ, ಅವ್ರಿಗೇನು ಬೇರೆ ಸಬ್ಜೆಕ್ಟ್ ಇಲ್ಲ. ನೋಡಿ, ಉಡುಪಿ ಜಿಲ್ಲೆಯಲ್ಲಿ ಬಿ ಜೆ ಪಿ ಬಂದಮೇಲೆ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಲಿಕ್ಕೆ ಏನಿಲ್ಲ. ಕೋಮು ಸೌಹಾರ್ದತೆಯಲ್ಲಿ ನಾವು ಇಲ್ಲ ಅಂತ ಹೇಳಲಿಕ್ಕೆ ಏನಿಲ್ಲ. ಎಲ್ಲ ಸಮುದಾಯದವ್ರನ್ನ ವಿಶ್ವಾಸ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದನ್ನು ನೋಡಲಿಕ್ಕೆ ಇನ್ನೇನು ಮಾಡ್ತೀರಿ, ಇನ್ನೇನಾದರೂ ಇಂಥದ್ದು ಮಾತಾಡ್ತಾರೆ ಅಷ್ಟೇ. ಅಂದರೆ ಜನರಿಗೆ ಗೊತ್ತಿದೆ ಅಲ್ಲ, ಉಡುಪಿಯ ಜಿಲ್ಲೆಯ ಜನತೆಗೆ ನಾವು ಬಿ ಜೆ ಪಿ ಏನು, ಬಿ ಜೆ ಪಿಯ ಜನಪ್ರತಿನಿಧಿ 5 ಜನ ಎಂ ಎಲ್ಎಗಳು ಏನು ಅಂತ ಜನರಿಗೆ ಗೊತ್ತಿದೆ. ಹಾಗೆ ಸರ್, ಈಗ ಉಡುಪಿಗೆ ಶಿಕ್ಷಣಕ್ಕೋಸ್ಕರವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಇಂಥ ಘಟನೆಯನ್ನು ನೋಡಿದಾಗ ಅವ್ರ ಮನಸ್ಸಲ್ಲಿ ಏನಾಗ್ತದೆ, ಸೊ ನಾವು ಯಾಕೆ ಉಡುಪಿಗೆ ಹೋಗಬೇಕು, ಇಂಥ ಗಲಾಟೆಯನ್ನು ನೋಡಲಿಕ್ಕೆ ಹೋಗಬೇಕು, ಅದಿನಕ್ಕೊಂದು ವಿಚಾರಗಳು ನಡೀತಾನೆ ಉಂಟು ಅಂತ ಹೇಳಿ. ಸೊ ಮುಂದೆ ಏನಾದರೂ ಇಲ್ಲಿ ಶಿಕ್ಷಣ ಸಂಸ್ಥೆಗೆ ಪೆಟ್ಟು ಬೀಳ್ಬೋದು, ಡೆವಲಪ್ಮೆಂಟ್ಗೆ ಪೆಟ್ಟು ಬೀಳ್ಬೋದು, ಇದನ್ನು ಹೇಗೆ ಮುಂದೆ ನಾವು ರಿಕವರ್ ಮಾಡ್ಬೋದು ಅಂತ ನೋಡಿ. ನಮ್ಮ ಜಿಲ್ಲೆಯ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ನಮ್ಮ ಪಿ ಯು ಕಾಲೇಜ್, ಇಲ್ಲಿ ಎಷ್ಟು ಮಕ್ಕಳು ಹೊರಗಿನವರೇ, ಉಡುಪಿಯವ್ರಿಗಿಂತ ಜಾಸ್ತಿ ಹೊರಗಿನವರಿದ್ದಾರೆ. ಇಲ್ಲಿ ನಮಗೆ ಎಜುಕೇಷನ್ ಇಯರ್ ಸ್ಟಾರ್ಟ್ ಆಯಿತು ಹೇಳಿದರೆ ಹಾಸ್ಟೆಲ್ ನಿರ್ವಹಣೆ ಮಾಡೋದೇ ಕಷ್ಟ. ಹೆಣ್ಣು ಮಕ್ಕಳು ಹಾಸ್ಟೆಲ್, ಮೇಜರಾಗಿ ಹೆಣ್ಣು ಮಕ್ಕಳು, ಅವ್ರಿಗೆ ಇದು ವೆರಿ ಸೇಫ್. ನೋಡಿ, ಯಾಕೆ ಮಹಿಳಾ ಕಾಲೇಜಿಗೆ ಕಳಿಸ್ತಾರೆ ಮುಸ್ಲಿಮ್ಸ್ ಎಲ್ಲ? ಇಲ್ಲಿ ಮಹಿಳಾ ಕಾಲೇಜಿಂದ ಸೇಫು, ಬೇರೆ ಕೋ ಎಜುಕೇಷನ್ ಇಲ್ಲ ಅಂತ, ಮತ್ತು ಒಳ್ಳೆ ಎಜುಕೇಷನ್. ನೋಡಿ, ಪಿ ಯು ಕಾಲೇಜಲ್ಲಿ ಎಷ್ಟು ಒಳ್ಳೆಯದಿದೆ ನೋಡಿ, ಒಂದು ಲ್ಯಾಬ್ಗಳು, ಕಂಪ್ಯೂಟರ್ ಲ್ಯಾಬ್, ನಮ್ಮ ಇದರ ಲ್ಯಾಬ್ಗಳು, ಎಷ್ಟೆಷ್ಟು ಒಳ್ಳೆ ಲೆಕ್ಚರ್ಸ್ಗಳು, ಸೀನಿಯರ್ ಲೆಕ್ಚರ್ಸ್, ನಮ್ಮ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್, ಇದೆಲ್ಲ ಡೋನರ್ಸ್ಗಳು. ಈಗ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಡಾಕ್ಟರ್ ಜಿ ಶಂಕರ್ ಅಂತವರು 1 ಕೋಟಿಗಟ್ಟಲೆ ಅನುದಾನ ಕೊಟ್ಟಿದ್ದಾರೆ. ಅವರು ಸ್ವಂತ, ಅವ್ರ ಹೆಸರಿಟ್ಟಿದ್ದೇವೆ ನಾವು ಅದಕ್ಕೋಸ್ಕರ. ಸೊ ಅಂತ ಇಲ್ಲಿಯೂ ಹಾಗೆ ಒಂದು 10 ವಾರ ಅಂತ 10 ಲಕ್ಷ ರೂಪಾಯಿ ಇಲ್ಲಿ ಸಂಬಂಧ ಇಲ್ಲ ಅವರು, ಕುಂದಾಪುರದವರು. ಹೀಗೆ ತುಂಬ ಜನ 5 ಲಕ್ಷ 2 ಲಕ್ಷ 3 ಲಕ್ಷ 1 ಕೋಟಿಗಟ್ಟಲೆ ಅನುದಾನ ಕೊಟ್ಟಿದ್ದಾರೆ, ಅಂದರೆ ಸಹಾಯ ಮಾಡಿದೆ, ಯಾಕಂದರೆ ಇಲ್ಲಿ ಒಳ್ಳೆ ಕಾಲೇಜ್ ಇದೆ ಅಂತ. ಅದಕ್ಕೋಸ್ಕರ ಬೇರೆ ಜಿಲ್ಲೆಯವರು ಬಂದು ನಮ್ಮಲ್ಲಿ ಕರೀತಾ ಇದ್ದಾರೆ. ಆದರೆ ಈ ಘಟನೆಯಿಂದ ನೀವು ಹೇಳಿದ 100ಕ್ಕೆ 100 ಆ ಅಭದ್ರತೆ ಕಾಡ್ತದೆ. ಅದಕ್ಕೆ ನಾನು ಆದಷ್ಟು ಬೇಗ ಇದು ಕೋರ್ಟ್ನ ಆರ್ಡರ್ ಬಂದು ಇದು ತಿಳಿಯಾಗಿ ಹಿಂದಿನಂತೆ ಶೈಕ್ಷಣಿಕ ವ್ಯವಸ್ಥೆ ಇಲ್ಲಿ ಮುಂದುವರಿಬೇಕು. ಶಿಕ್ಷಣಕ್ಕೆ ನಾವು ಬಹಳ ಮುಂದೆ ಇರುವಂಥ ಒಂದು ಜಿಲ್ಲೆ. ಮುಸ್ಲಿಂ ಮಹಿಳೆಯರು ಹೈಯೆಸ್ಟ್ ಎಜುಕೇಷನ್ ಪಡುವಂಥ ಜಿಲ್ಲೆ ಇದು. ಅಲ್ಲಿ ಇಂಥ ಘಟನೆ ಆದ್ದರಿಂದ ನಮಗೆ ತುಂಬ ಹಿನ್ನಡೆ ಆಗಿದೆ. ನಾನು ಒಪ್ತೇನೆ, ಇದು ನಮಗೆ ಹಿನ್ನಡೆ ಆಗಿದೆ, ಇದನ್ನು ನಾವು ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಸಮುದಾಯದಿಂದ ಆಗ್ತಿಲ್ಲ, ಇದು ಇಬ್ಬರು ಮಾಡಬೇಕು. ನೋಡಿ, ಅವರು ಒಂದು ಮನಸ್ಸಿಗೆ ಬರಬೇಕು, ಮುಸ್ಲಿಂ ಸಮುದಾಯದವರು ಮತ್ತು ಹಿಂದೂ. ನಾವು ನಮ್ಮ ಧರ್ಮ ಆಚರಣೆಯನ್ನು ಕಾಲೇಜಿನ ಗೇಟ್ನ ಒಳಗೆ ಹೋಗುವಾಗ ನಾವು ಅಥವಾ ಕ್ಲಾಸ್ ರೂಮ್ ಒಳಗೆ ನಾವು ತೆಗೆದಿಟ್ಟು ಭಾಗವಹಿಸ್ತೇವೆ. ನಮಗೆ ಎಜುಕೇಷನ್ ಇಂಪಾರ್ಟೆಂಟ್. ನಮಗೆ ಧರ್ಮಾಚರಣೆ ನಮ್ಮ ಮನೆಯಲ್ಲಿ, ನಮ್ಮ ಪಬ್ಲಿಕ್ ಪ್ಲೇಸಲ್ಲಿ, ಹೊರಗೆ ಹೋಗುವಾಗ ಹಿಜಾಬ್ ಹಾಕ್ಕೊಂಡು ಹೋಗಲಿ, ಬುರ್ಕಾ ಹಾಕ್ಕೊಂಡು ಹೋಗಲಿ, ಏನು ಆಕ್ಷೇಪ ಇಲ್ಲ. ಕ್ಲಾಸ್ ರೂಮಲ್ಲಿ ಅಟ್ಲೀಸ್ಟ್ ಸಮಾನತೆ ಬೇಕು ಅಂತ ಅವರು ಆ ಸಮುದಾಯದವರು ಮುಖಂಡರುಗಳು ಕೂತ್ಕೊಂಡು ಅವರ ಮಕ್ಕಳಿಗೆ ಹೇಳಿದರೆ, ನಮ್ಮ ಹಿಂದೂ ಸಮುದಾಯದ ಸ್ವಾಮೀಜಿಯವರು ಮುಖಂಡರೆಲ್ಲ
ಮಕ್ಕಳಿಗೆ ನೋಡಿ ಕೇಸರಿ ಶಾಲು ನಮಗೆ ಸಂಪ್ರದಾಯ ಅಲ್ಲ, ಅದು ನೀವು ಅವರಿಗೆ ಪ್ರತಿರೋಧವಾಗಿ ಮಾಡಿದ್ದೀರಿ, ಬಿಟ್ಟರೆ ಮಾಡಬೇಡಿ ಅಂತ ಹೇಳುವಂಥದ್ದನ್ನು ಮಾಡಿದರೆ ಹಿಜಾಬ್ ಮತ್ತು ಕೇಸರಿ ಇದು ಎರಡೂ ನಿಲ್ಲಬೇಕು. ಖಾಲಿ ಕೇಸರಿಯನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ, ಯಾಕಂದರೆ ಆ ಮಕ್ಕಳು ಒಪ್ಪಲ್ಲ. ಹಿಜಾಬ್ ನಿಂತರೆ ಕೇಸರಿ ನಿಲ್ತಾರೆ. ಹಿಜಾಬ್ ನಿಲ್ತರೆ ನಿಂತರೆ ನಾನು ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಬೇಕು, ಹಿಜಾಬನ್ನು ಟೋಟಲ್ ಬ್ಯಾನ್ ಮಾಡಿ ಅಂತ ಹೇಳ್ತಾನೆ ಇಲ್ಲ ನಾವು. ಶಿಕ್ಷಣ ಸಂಸ್ಥೆಯಲ್ಲಿ ಪಾಠ ಕೇಳುವಾಗ ನೀವು ಯಾಕೆ ಏನು ಕೇಳ್ತೀರಿ? ನಾಳೆ ಎಕ್ಸಾಮ್ ಆಗ್ತದೆ, ಮಕ್ಕಳು ಬುರ್ಕ ಅಂದರೆ ಹೀಗೆ ಅಂದರೆ ಹಿಜಾಬ್ ಅಂದರೆ ಹೀಗಾಗ್ತಾರೆ, ಹೀಗೆ ಹಾಕಿ ಮುಚ್ಕೊಳ್ತಾರೆ. ನಾಳೆ ಒಂದು ಸಣ್ಣ ಇಯರ್ಫೋನ್ ಏನಾದರೂ ಇಟ್ಕೊಳ್ತಾರೆ. ಈಗ ಮಾಸ್ಕ್ ಬೇರೆ ಇದೆ, ಇಷ್ಟೇ ಕಾಣ್ತದೆ. ಆ ಮಕ್ಕಳು ಯಾರು ಅಂತ ಹೇಗೆ ಗೊತ್ತಾಗ್ತದೆ? ಐಡೆಂಟಿಫಿಕೇಷನ್ ಆಗುತ್ತದೆ. ಭಾಳ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಈ ಬುರ್ಕವನ್ನು ಹಿಜಾಬನ್ನು ಬ್ಯಾನ್ ಮಾಡಿದ್ದಾರೆ ಭದ್ರತೆ ಕಾರಣಕ್ಕೋಸ್ಕರ. ಇಲ್ಲಿ ಭದ್ರತೆಗಿಂತ ಜಾಸ್ತಿ ಸಮಾನತೆಗೋಸ್ಕರ ನಾವು ಮಾಡಬೇಕು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಸಮಾನರು ಅಂತ ಕ್ಲಾಸ್ ರೂಮಲ್ಲಾದರೂ ಮಕ್ಕಳಿಗೆ ತೋರಿಸಿ ಅಲ್ವಾ? ಕ್ಲಾಸ್ ರೂಮಲ್ಲಿ ತೋರಿಸಿ ಅಲ್ಲ, ಅಟ್ಲೀಸ್ಟ್ ಕ್ಲಾಸ್ ರೂಮ್ ಹೋಗೋ ನೀವು ಹಾಕ್ಕೊಳ್ಳಿ. ಯಾಕೆ ಕ್ಲಾಸ್ ರೂಮಲ್ಲಿ ಬೇಕು? ಮತ್ತು ನಮ್ಮ ಮಹಿಳಾ ಕಾಲೇಜಲ್ಲಂತೂ ಬೇರೆ 75 ಮಕ್ಕಳು ಹೋಗ್ತಾ ಇದ್ದಾರೆ. ಪಾಪ ಒಳ್ಳೆ ಕಲಿಯೋ ಮಕ್ಕಳು, ವೆರಿ ಇಂಟೆಲಿಜೆಂಟ್, ವೆರಿ ಬ್ರೈಟ್ ಸ್ಟೂಡೆಂಟ್ಸ್ ಇದ್ದಾರೆ. ಒಳ್ಳೆ ಒಳ್ಳೆ ಪೋಷಕರು ಅವ್ರು ಕಳಿಸ್ತಾ ಇದ್ದಾರೆ, ಬೇರೆ ನಮ್ಮ ಸರ್ಕಾರಿ ಬೇರೆ ಕಾಲೇಜುಗಳಲ್ಲಿ ಕಳಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೊಂದು ಇತಿಶ್ರಿ ಮಾಡಲೇಬೇಕು. ಎಲ್ಲರೂ ಅವರವರ ಧರ್ಮದ ಆಚರಣೆಯನ್ನು ಅವ್ರ ಮನೆ ಮತ್ತು ಪಬ್ಲಿಕಲ್ಲಿ ಇಟ್ಕೊಂಡು ಕ್ಲಾಸ್ ರೂಮು ಶಿಕ್ಷಣ ಸಂಸ್ಥೆಗಳಿಗೆ ಅದನ್ನು ಹೊರತುಪಡಿಸಿದ್ದು ಮಾಡಿದರೆ ಇದಕ್ಕೆ ಪರಿಹಾರ ಸಿಗ್ತದೆ. ಓಕೆ, ಹಾಗೆ ಸರ್, ನಿನ್ನೆ ಮೊನ್ನೆ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡುವ ಮಕ್ಕಳು ಮತ್ತು ಒಟ್ಟಿಗೆ ಕಾಲೇಜಿಗೆ ಹೋಗುವ ಮಕ್ಕಳು ಇದೀಗ ಏನಾಗ್ತಾ ಇದೆ ಅಂತ ಹೇಳಿದರೆ ಧರ್ಮ ಅಂತ ಬೇರೆ ಬೇರೆ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ನೋಡಿ, ಇದೇನು ಅಂತ ಹೇಳಿದರೆ ಇದೆಲ್ಲ ಸೆಂಟಿಮೆಂಟ್ಸ್. ಅವ್ರವ್ರ ಧರ್ಮದ ಬಗ್ಗೆ ಅವ್ರವ್ರಿಗೆ ಗೌರವ ಇರ್ತದೆ. ಮುಸ್ಲಿಮ್ಸ್ಗೆ ಅವರ ಧರ್ಮದ ಬಗ್ಗೆ ಇದೆ, ಹಿಂದೂಗಳೇ ಅವರು. ಈ ಅದರಲ್ಲಿ ಆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತಹ ವಿಷಯಗಳಾದಾಗ, ಈಗ ಮಕ್ಕಳಿಗೆ ಏನಾಯಿತು, ನಮ್ಮೊಟ್ಟಿಗೆ ಇಷ್ಟು ಸಮಯ ಅವಳು 1.5 ವರ್ಷ ಈ ಹುಡುಗಿ ಹಿಜಾಬ್ ಇಲ್ಲದೆ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದಾಳೆ. ನಿಮಗೆ ನಾನು ದಾಖಲೆಗಳನ್ನು ಮೊನ್ನೆ ಮೀಡಿಯಾ ಗ್ರೂಪಿಗೆ ಹಾಕಿದ್ದೇನೆ. ಆ ಒಂದು ಅಲಿಯಾ ಅಂತ ಹೇಳುವಂಥ ಹುಡುಗಿಯ ಫೋಟೋ ಇದೆ ನಮ್ಮ ಹತ್ರ. ಅವಳು 29-28 ಅಕ್ಟೋಬರ್ 2021 ಓದ್ ತಕೊಳ್ತಾಳೆ. ಯಾವುದು ನಿಮ್ಮ ಸ್ಟೂಡೆಂಟ್ ಯೂನಿಯನ್ನ ಪದಾಧಿಕಾರಿಯಾಗಿ ಅವಳು ಇಂಟ್ರಾಕ್ಟ್ ತಪ್ಪ ಏನೋ ಇದ್ದಾಳೆ. ಆಗ ಹಿಜಾಬ್ ಇಲ್ಲ ಅವಳದ್ದು, ಹಿಜಾಬ್ ಇಲ್ಲ. ಆಗ 29-10 ಅಕ್ಟೋಬರಲ್ಲಿ ನವೆಂಬರ್ 1 ಮಾತಾಡು ಕನ್ನಡ ಇಡೀ ಶಾಲೆಗಳಲ್ಲಿ ನಡೆದಿದೆ. ಅಸೆಂಬ್ಲಿ ಫೋಟೋ ಇದೆ ನಮ್ಮದು. ಅಂದರೆ ಸಾಧಾರಣ 1,000 ಹೈಸ್ಕೂಲು PUC ಎರಡು ಮಕ್ಕಳು ಕೂತ್ಕೊಂಡ ಒಂದು ಫೋಟೋ ಇದೆ. ಆ ಫೋಟೋದಲ್ಲಿ ಒಂದು ಮಕ್ಕಳು ನಿಮ್ಗೆ ಹಿಜಾಬ್ ಹಾಕಿ ಸಿಗೋದಿಲ್ಲ. ಹಾಗಾದ್ರೆ ಅರ್ಥ ಎಂತ? ನಾವು ಹಿಂದೆ ಈಗ ಮಾಡಿದ್ದ, ಹಿಂದಿಂದ ಇತ್ತು ಅಂತ ಆಯ್ತಲ್ಲ. 2008 ನಮ್ಮ ಹತ್ರ ಸಿಲ್ವರ್ ಜುಬ್ಲಿ ಮಾಡಿದಾಗ ನಾವು ಸೊವೆನೀರ್ ಮಾಡಿದ್ದೇವೆ. ಅದರಲ್ಲಿ ಪ್ರತಿ ಕ್ಲಾಸ್ ಅವರದ್ದು ಫೋಟೋ ಇದೆ ವಿತ್ ಲೆಕ್ಚರ್ಸ್. ಆಗದ ಸ್ಟೂಡೆಂಟ್ ಅವ್ರು ಯಾರು ಹಿಜಾಬ್ ಹಾಕಿದ್ದಿಲ್ಲ. ಇನ್ನು ಎಷ್ಟೋ ಫಂಕ್ಷನ್ನಲ್ಲಿ ಹಿಜಾಬ್ ಹಾಕದೇ ಇದ್ದದ್ದು ಇದೆ. ಅದೇ ನಿಮಗೆ ಸೊವೆನಿಯರ್ನ ಮುಖಪುಟದಲ್ಲಿ ಒಂದು ಫೋಟೋ ಇದೆ, ನಿಮ್ಗೆ ತೋರಿಸ್ತೇನೆ. ಅದರಲ್ಲಿ ಒಂದು ಹಿಜಾಬ್ ಕಾಣ್ತದೆ, ಯಾಕೆಂದರೆ ಅದು ಪಬ್ಲಿಕ್ ಪ್ಲೇಸ್, ಶಾಲೆಯಿಂದ ಹೊರಗೆ ಹೋಗುವಾಗ ಅದರ ಇಡೀ ಬಿಲ್ಡಿಂಗ್ ಇತ್ತು ತೋರಿಸುವಾಗ ಹೊರಗೆ ಹಾಕ್ತಾಯಿದ್ರು. ಕ್ಲಾಸ್ ರೂಮಲ್ಲಿಲ್ಲ ಅಂತ ಹೇಳುವಂಥ ದಾಖಲೆ ಇದೆ, ಮಕ್ಕಳು ಬರೆದುಕೊಟ್ಟ ದಾಖಲೆ ಇದೆ. ಯೂನಿಫಾರ್ಮ್ ಕಡ್ಡಾಯ ಹೇಳೋದಕ್ಕೆ ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಸೈನ್ ಮಾಡಿದ್ದಾರೆ. ಇದೇ ಮಕ್ಕಳು ಹಾಕಿದ್ದಾರೆ. ಇಷ್ಟರಲ್ಲಿ ಅರ್ಥ ಮಾಡ್ಬೋದು ಇದು ಹಿಂದಿನವ್ರಿಗೆ ಇರಲಿಲ್ಲ. ಈಗ ಆ ಹೆಣ್ಣು ಮಕ್ಕಳಿಗೆ ಏನು ಕಾಣ್ತದೆ? ನಿನ್ನವರೆಗೆ ಈಗ ಅಷ್ಟು ಹಠ ಏನು ಅಂತ ಅವರಿಗೆ ಮತ್ತೆ ಅದರ ಉಲ್ಟವಾಗಿ ಈ ಮಕ್ಕಳಿಗೆ ಬರ್ತದೆ. ಅದು ಬರಬಾರ್ದು. ನೋಡಿ, ಇದಮ್ಮ ಎಲ್ಲ ಒಂದು ಸೈಡ್ ಆಗಲ್ಲ, ಎರಡೂ ಸೈಡ್ ಮಾಡಬೇಕು. ಅವರು ಅದನ್ನು ಪ್ರಾರಂಭಿಸಬಾರ್ದು, ಇವರು ಕಂಟಿನ್ಯೂ ಮಾಡಬಾರ್ದು. ಈಗ ಅವ್ರು ನಾವು ಹಿಜಾಬ್ ಬ್ಯಾನ್ ಅಂತ ಹೇಳಿದ ಕೂಡ ಇವರು ನಾಳೆಯಿಂದ ಕೇಸರಿ ಶಾಲಾ ತುಂಬರೋದಲ್ಲ. ಇವರು ಕೇಸರಿ ಬಿಡಬೇಕು, ಹಿಜಾಬ್ ಬಿಡಬೇಕು. ಅವರು ಕೇಸರಿ ಬರಬೇಕು ಹೇಳಿದರೆ ಬರ್ಬೋದು ಅಂತ ಕೋರ್ಟ್ ಆರ್ಡರ್. ಕೋರ್ಟ್ಗಿಂತ ಮೇಲೆ ಯಾರು ಇಲ್ಲ, ಕೋರ್ಟ್ ಬರ್ಬೋದು ಅಂತ ಹೇಳಿದರೆ ಅವ್ರು ಬರಬೇಕು, ಬರ್ಬೋದು. ಯಾಕಂದರೆ ಕೋರ್ಟ್ಗಿಂತ ಮೇಲೆ ಯಾರಲ್ಲ ನಾವು. ಆಮೇಲೆ ಬೇಕಿದ್ರೆ ಅದನ್ನು ಮೇಲ್ಮನವಿಗೆ ಹೋಗ್ಬೋದು, ಡಬಲ್ ಬೆಂಚಿಗ ಅಥವಾ ಉನ್ನತ ಪೀಠಕ್ಕ ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಅಪೀಲನ್ನು ಮಾಡ್ಬೋದು. ನಮ್ಮ ಅಲ್ಲಿಂದ ಬಂದಮೇಲೆ ನಾವೇನು ಅಂತ ಮಾಡ್ಬೋದು. ಆದರೆ ನಾನು ಈ ಹೆಣ್ಣು ಮಕ್ಕಳಿಗೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅದನ್ನು ಹೇಳಿದೆ. ನೋಡಿ, ನೀವು ಹೈಕೋರ್ಟಿಗೆ ಅಲ್ಲಿ ಆದೇಶ ಬರೋರು ಕಾಯಿದೆ, ಸರ್ಕಾರ ಒಂದು ಉನ್ನತ ಮಟ್ಟ ಸಮಿತಿ ಮಾಡಿದೆ, ಅಲ್ಲಿವರೆಗೆ ಕಾಯಿದೆ ಅಂತ ಹೇಳಿ. ಅದು ಮಾಡದಿದ್ದರೆ ಈ ಸಮಸ್ಯೆ. ಇನ್ನಾದರೂ ನಾಡ್ದು ಕೋರ್ಟ್ ಅದನ್ನು ಹಿಂದೂಗಳು ಮುಸ್ಲಿಮ್ಗಳು ಏನು ಆದೇಶ ಬಂದು ಅದನ್ನು ಪಾಲಿಸಬೇಕು. ಇಲ್ಲದಿದ್ದರೆ ಮತ್ತೆ ಪುನಃ ವಾತಾವರಣ ಕೆಡ್ತದೆ, ಅದಾಗಬಾರ್ದು. ಓಕೆ, ಏನು ನೀವು ಕೋರ್ಟಿಂದ ಏನು ತೀರ್ಪು ಬರ್ತದೆ ಅಂದರೆ, ಈಗ ಹಿಜಾಬ್ ಹಾಕ್ಬೋದು ಅನ್ನುವಂತಹ ತೀರ್ಪು ಬಂದರೆ ಇವರು ಈಗ ಕೇಸರಿ ಶಾಲು ಹಾಕೊಂಡು ಬರೋದನ್ನು ನಿಲ್ಲಿಸ್ತಾರ? ನಿಲ್ಲಿಸಲೇಬೇಕಾಗ್ತದೆ. ಓಕೆ, ನಿಲ್ಲಿಸ್ಬೋದು. ಹಾಗೇನು ಅಟ್ ದ ಎಂಡ್ ಇದರ ಬೆನಿಫಿಟ್ ಯಾರು? ಹಾಂ, ಏನೂ ಹಾಕ್ಬೋದು ಬಂದರೆ ಮಾಡಲಿಕ್ಕಾಗಲ್ಲ. ಈಗ ಕೋರ್ಟಲ್ಲಿ ಆದರೂ ಯೂನಿಫಾರ್ಮ್ ಕಡ್ಡಾಯ ಮಾಡಲಿಕ್ಕಿಲ್ಲ ಅಂತ ಬಂದರೆ ಯಾರು ಏನು ಹಾಕ್ಬೋದು ಅಂತ ಬರ್ತದೆ. ಪರ್ಟಿಕ್ಯುಲರ್ ಆಗಿ
ಹಿಜಾಬ್ ಅವರ ಧಾರ್ಮಿಕ ಹಕ್ಕು, ಕೇಸರಿ ನಿಮ್ಮ ಧಾರ್ಮಿಕ ಹಕ್ಕಲ್ಲ, ಹಿಜಾಬನ್ನು ಹಾಕೋ ಅನುಮತಿ ಕೊಡಿ ಅಂತ ಎಲ್ಲಿಯಾದರೂ ಕೋರ್ಟ್ ಬಂದರೆ ಆಗ ಬಿಡಲೇಬೇಕಾಗ್ತದೆ. ಆಗಲೇನು ಸರ್, ಇನ್ನು ಕೊನೆಯದಾಗಿ ಅಟ್ ದ ಎಂಡ್ ಇದರ ಬೆನಿಫಿಟ್ ಯಾರಿಗೆ ಸರ್? ಬೆನಿಫಿಟ್ ವಿದೇಶಗಳಿಗೆ, ವಿದೇಶಿ ಶಕ್ತಿಗಳಿಗೆ ಇದರ ಬೆನಿಫಿಟ್. ನಮ್ಮ ದೇಶಕ್ಕಂತೂ ನೂರಕ್ಕೆ ನೂರಿಲ್ಲ. ನಿಮಗೊಂದು ಸಣ್ಣ ಇನ್ಸಿಡೆಂಟ್ ನೋಡಿ, ನೀವೊಂದು ಸೀಕ್ವೆನ್ಸನ್ನು ನೆನಪು ಮಾಡ್ಕೊಳ್ಳಿ. 30ನೇ ತಾರೀಕು ಮಕ್ಕಳು ಬೇಡಿಕೆ ಕೊಡ್ತಾರೆ, ಏನು ನಮಗೆ ಹಿಜಾಬ್ ಹಾಕಬೇಕು. ಅದರ ಮೊದಲು ಒಂದು ವಾರದ ಮೊದಲು ಪೋಷಕರು ಬಂದು ಪ್ರಾಂಶುಪಾಲ ಅಂತ ಕೇಳ್ತಾರೆ. ರೈಟಿಂಗಲ್ಲಿ 30ನೇ ತಾರೀಕಿಗೆ ಕೊಡ್ತಾರೆ, 31ನೇ ತಾರೀಕಿಗೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ ಈ ಮಕ್ಕಳು. ಸೇಮ್ ಡೇ 31st ಡೇಗೆ ನಿಮ್ಮ ಡೈಜಿ ವರ್ಲ್ಡಲ್ಲಿ ಬರಲ್ಲ, ಪಬ್ಲಿಕ್ ಟಿ ವಿಯಲ್ಲಿ ಬರಲ್ಲ, ಸ್ವರ್ಣ ನೀವಿಯಲ್ಲಿ ಬರಲ್ಲ, ಜೀ ನ್ಯೂಸಲ್ಲಿ ಬರಲ್ಲ, ಪಾಕಿಸ್ತಾನ್ ಟಿ ವಿಯಲ್ಲಿ ಬರ್ತದೆ, ಇಸ್ಲಾಮಿಕ್ ಕೆಲವೆಲ್ಲ ಟಿ ವಿಗಳಿವೆ ಅಲ್ಲೆಲ್ಲ ಬರ್ತದೆ, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬರ್ತದೆ. ಇಂಟರ್ನ್ಯಾಷನಲ್ ಮೀಡಿಯಾ ಬಂದ ಕೂಡ ಫಸ್ಟ್ NDTV ಆಗ್ತಾರೆ. NDTV NDTV ಹಿಸ್ಟ್ರಿ ನಮ್ಗೆ ಗೊತ್ತಿದೆ. ಆಮೇಲೆ ನಿಮ್ಮ ಮೀಡಿಯಾಗಳೆಲ್ಲ ಓ ಅಲ್ಲೆಲ್ಲ ಬಂತು ನಾವು ಮಾಡ್ತೇವೆ ಅಂತ, ಇಲ್ಲದಿದ್ರೆ ನಮ್ಮ ಮೀಡಿಯಾಗಳು ಇದನ್ನೆಲ್ಲ ದೊಡ್ಡ ವಿಷಯ ಮಾಡ್ತಿರ್ಲಿಲ್ಲ. ಈ ಇದ್ರ ಹಿನ್ನೆಲೆ ನೋಡ್ಕೊಳಿ, ಇದು ನಿಮ್ಮ ನೀವು ಡೈಜಿ ವರ್ಲ್ಡ್ನವರು ಏ ಇದೆಲ್ಲ ನಾವು ಸಪೋರ್ಟ್ ಮಾಡಬಾರ್ದು, ನೀವು ಸುಮ್ಮನೆ ಕೂತ್ಕೊಳ್ತಿದ್ರಿ. ಈಗ NDTV ಅವರು ಇಂಟರ್ನ್ಯಾಷನಲ್ ಮಾಡಿದ ಮೇಲೆ ನೀವು ಮಾಡಿದರೆ ನಿಮ್ಮ ಏನು ಮಾಧ್ಯಮ ಧರ್ಮಕ್ಕೆ ನೀವು ಅನ್ಯಾಯ ಮಾಡಿದೆ ಯಾಕೆ ನೀವು ಶುರು ಮಾಡಿದ್ರಿ ಅಂದರೆ ನೀವು ಅಂದರೆ ಎಲ್ಲ ಮೀಡಿಯಾದವರು ಶುರುವಾಯಿತು, ಅದರಿಂದ ಎದ್ದೋಯ್ತು. ಸೊ ಇದರಲ್ಲಿ ಭಾಳ ದೊಡ್ಡ ಇಂಟರ್ನ್ಯಾಷನಲ್ ಒಂದು ಷಡ್ಯಂತ್ರ ಇದೆ. ಭಾರತಕ್ಕೆ ಹೆಸರು ಹಾಳು ಮಾಡಬೇಕು, ಭಾರತದಲ್ಲಿ ಮುಸ್ಲಿಮರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಬಿಂಬಿಸಬೇಕು ಅಂತ ಹೇಳುವಂಥ ಇಂಟರ್ನ್ಯಾಷನಲ್ ಸಾಧ್ಯ ನೂರಕ್ಕೆ ನೂರು ಇದೆ ಅಂತ ಹೇಳುವಂಥದ್ದು ಒಬ್ಬ ಕಾಮನ್ ಮ್ಯಾನಿಗೆ ಗೊತ್ತಾಗುತ್ತೆ. ಇಷ್ಟೇ ಅದಕ್ಕೆ ಉದಾಹರಣೆ. ಲೋಕಲ್ ಅಥವಾ ದೇಶೀಯ ಮಾಧ್ಯಮಗಳು ಇದನ್ನು ಎತ್ತುವ ಮೊದಲು ಇಂಟರ್ನ್ಯಾಷನಲ್ ಮೀಡಿಯಾ ಎತ್ತಿದೆ, ಅದನ್ನು ಭಾರಿ ಚರ್ಚೆ ಮಾಡಿದ್ದಾರೆ. ಮುಸ್ಲಿಂ ಇದು ಇಸ್ಲಾಮಿಕ್ ಚಾನೆಲ್ಗಳು ಅದನ್ನು ಹೈಲೈಟ್ ಮಾಡಿದ್ದಾರೆ. ಅದರ ಅರ್ಥ ಏನು? ಹಾಗಾಗಿ ಇದರ ಲಾಭ ಇರೋದು ವಿದೇಶಿ ಶಕ್ತಿಗಳಿಗೆ. ಯಾರು ನಿಮ್ಮ ಭಯೋತ್ಪಾದಕ ಬೆಂಬಲಿಸುವಂಥ ಸಂಘಟನೆಗಳಿದೆ ಅಲ್ಲ ಬೇರೆ ಬೇರೆ ದೇಶದ, ಅವರಿಗೆ ನಷ್ಟ ಯಾರಿಗೆ ಕೇಳಿದರೆ ಭಾರತ ದೇಶಕ್ಕೆ, ನಮ್ಮ ಉಡುಪಿ ಜಿಲ್ಲೆಗೆ, ಕರ್ನಾಟಕಕ್ಕೆ, ಪರ್ಸನಲಿ ಆ ಮಕ್ಕಳಿಗೆ ನಷ್ಟ ಯಾರು? ವಿದ್ಯಾರ್ಥಿ. ಹಾಗಾಗಿ ನಾನು ಇದನ್ನೆಲ್ಲ ಬೆಳೆಸಬಾರ್ದು. ಎಲ್ಲರೂ ಅವರವರ ಧಾರ್ಮಿಕ ಆಚರಣೆಯನ್ನು ಅವರವ್ರ ಮನೆ ಮತ್ತು ಪಬ್ಲಿಕಲ್ಲಿ ಇಟ್ಕೊಳ್ಬೇಕು. ಶಿಕ್ಷಣ ಕೇಂದ್ರದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಇರಬೇಕು, ಇದು ನನ್ನ. ಓಕೆ ಸರ್, ಇನ್ನು ಕೊನೆಯದಾಗಿ ಏನು ಹೇಳೋಕೆ ಹಿಜಾಬ್ ವಿಷಯದಲ್ಲಿ ನಿಮ್ಮ ಕೊನೆಯ ಮಾತು ಸರ್? ನನ್ನ ಪ್ರಶ್ನೆ, ನನ್ನ ಮಾತು ಇಷ್ಟೇ. ಎಲ್ಲ ನಮ್ಮ ಎರಡೂ ಸಮುದಾಯದ ಮುಖಂಡರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ನೋಡಿ, ಇದೊಂದು ಹಂತಕ್ಕೆ ಹೋಗಿಯಾಗಿದೆ, ಇನ್ಯಾರ ಕೈಯಲ್ಲೂ ಇಲ್ಲ. ಈಗಿರುವಂಥದ್ದು ನಾವು ಕಾನೂನಿಗೆ ಗೌರವಿಸುವುದನ್ನು ಕಲಿಬೇಕೆಂದು. ಈಗ ಒಂದನೇದು, ಸರ್ಕಾರ ಈಗಾಗಲೇ ಆದೇಶ ನೀಡಿದೆ, ಯೂನಿಫಾರ್ಮ್ ಕಡ್ಡಾಯ, ಧಾರ್ಮಿಕ ವಸ್ತ್ರಗಳನ್ನು ಅದರಲ್ಲಿ ಇರಬಾರ್ದು ಅಂತ ಹೇಳಿದೆ, ಅದನ್ನು ಪಾಲಿಸಬೇಕು. ಯಾರು ಹಿಜಾಬ್ ಹಾಕೋರು ಹಿಜಾಬ್ ಹಾಕದೆ ಕ್ಲಾಸ್ ರೂಮಲ್ಲಿ ಭಾಗವಹಿಸಬೇಕು, ಕೇಸರಿಯನ್ನು ಹಾಕೋರು ಕೇಸರಿ ಹಾಕದೆ ಭಾಗವಹಿಸಬೇಕು. ಇದಕ್ಕಿಂತ ಹೆಚ್ಚಾಗಿ ಯಾಕೆ ಸರ್ಕಾರ 3 ದಿವಸ ರಜೆ ಕೊಟ್ಟಿತ್ತು ಅಂತ ಹೇಳಿದ್ರೆ, ಕೋರ್ಟ್ನ ಆದೇಶ ಬರ್ತದೆ 3 ತಿಂಗಳೊಳಗೆ. ಕೋರ್ಟ್ ಆದೇಶವನ್ನು ಎಲ್ಲರೂ ಪರಿಪಾಲಿಸಬೇಕು, ಅದರಲ್ಲಿ ಯಾರೂ ಮತ್ತೆ ಹೆಚ್ಚು ಮಾಡಬಾರ್ದು. ಮತ್ತೆ ಕೋರ್ಟ್ನ ಆದೇಶ ಬಂದ ಮೇಲೂ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಅದು ಖಂಡಿತವಾಗಿ ನಮ್ಮ ದೇಶಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ದೊಡ್ಡ ಮಾರಕ. ಹಾಗಾಗಿ ದಯವಿಟ್ಟು ಈಗ 2-3 ದಿವಸ ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಓದಿನ ಗಮನ ಕೊಡಬೇಕು. 3 ದಿವಸದ ನಂತರ ಕೋರ್ಟ್ನ ಆದೇಶದ ಪ್ರಕಾರ ಎಲ್ಲರೂ, ಒಂದು ಪಕ್ಷ ಹಿಜಾಬ್ ಇಲ್ಲ ಅಂತ ಬಂದರೆ ಹಿಜಾಬ್ ತೆಗೆದಿಟ್ಟು ಕ್ಲಾಸಲ್ಲಿ ಬರಬೇಕು, ಒಂದು ಪಕ್ಷ ಬೇಕು ಅಂತ ಹೇಳಿದರೆ ಹಿಜಾಬ್ ಹಾಕೊಂಬರಲಿ, ಕೇಸರಿ ಶಾಲು ಯಾವುದು ಮಾಡಬಾರ್ದು ಸರ್. ಹಾಗೆ ಇಷ್ಟೊತ್ತು ನಮ್ಮ ಜೊತೆ ಕೂತು ಮಾತನಾಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇವತ್ತು ನಾವು ಉಡುಪಿಯ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರ ಮನೆಗೆ ಬಂದಿದ್ವಿ, ಅವರ ಸಂದರ್ಶನವನ್ನು ಮಾಡಿದ್ವಿ. ಹಿಜಾಬ್ ವಿಷಯದಲ್ಲಿ ಆಗಿರುವಂತಹ ಅಹಿತಕರ ಬೆಳವಣಿಗೆ ಕುರಿತು ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜುವಾ 24x7.